ನಮಸ್ಕಾರ ವೀಕ್ಷಕರೇ, ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಅರ್ಪಿಸುವ ಆರೋಗ್ಯ ಚಿಂತನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಮಕ್ಕಳಲ್ಲಿ ಕಂಡು ಬರುವಂತಹ ಕಣ್ಣಿನ ಸಮಸ್ಯೆಗಳು, ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಜೊತೆ ಡಾಕ್ಟರ್ ಇದ್ದಾರೆ. ಡಾಕ್ಟರ್ ಪ್ರಿಯಾಂಕಾ ರಮೇಶ್ ನೇತ್ರ ಚಿಕಿತ್ಸಾ ವಿಭಾಗದ ಸೀನಿಯರ್ ರೆಸಿಡೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ KMC ಮಣಿಪಾಲ. ಇಲ್ಲಿ ಮೊದಲನೇದಾಗಿ ಡಾಕ್ಟರ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಡಾಕ್ಟರ್, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ನಮಸ್ಕಾರ ಎಲ್ಲ ವೀಕ್ಷಕರಿಗೂ. ಹಾಗೆ ಡಾಕ್ಟರ್, ಇವತ್ತು ನಾವು ಮಕ್ಕಳಲ್ಲಿ ಕಂಡು ಬರುವಂತಹ ಒಂದು ಕಣ್ಣಿನ ಸಮಸ್ಯೆಗಳ ಬಗ್ಗೆ ಮಾತನಾಡಬೇಕು. ಆದ್ರೆ ಅದಕ್ಕೂ ಮುಂಚೆ ಒಂದು ಕರೆ ಇದೆ, ಕರೆಯನ್ನ ಸ್ವೀಕರಿಸಿ ಮತ್ತೆ ನಾವು ಟಾಪಿಕ್ ಬಗ್ಗೆ ಮಾತನಾಡುವ. ಹಲೋ ಹಲೋ, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಪರಶುರಾಮ್ ಆಚಾರ್ಯ ಅಂತ ಹೇಳಿ ಮಣಿಪಾಲದಿಂದ ಮಾತಾಡ್ತಿದ್ದೀನಿ. ಓಕೆ, ಮಣಿಪಾಲದಿಂದ. ಸರ್, ಇವತ್ತು ನಾವು ಮಕ್ಕಳಲ್ಲಿ ಕಂಡು ಬರುವಂತಹ ಕಣ್ಣಿನ ಸಮಸ್ಯೆಗಳ ಬಗ್ಗೆ ಮಾತಾಡ್ತಿದ್ದೇವೆ. ನಿಮ್ಮ ಪ್ರಶ್ನೆ ಇದ್ರೆ ಡಾಕ್ಟರ್ ಬಳಿ ಕೇಳಬಹುದು ಸರ್. ಡಾಕ್ಟರ್ ಸರ್, ಡೈರೆಕ್ಟ್ ಆಗಿ ಮಾತಾಡಿ ಮಾತಾಡಬಹುದು. ಮೇಡಮ್ ನಮಸ್ತೆ. ನಮಸ್ಕಾರ ಸರ್, ಹೇಳಿ. ಮೇಡಮ್, ನಾನು ಪರಶುರಾಮ್ ಅಂತ ಹೇಳಿ. ಎಸ್ ಸರ್. ಮಣಿಪಾಲದಿಂದ KMC ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ ಸರ್. ಒಂದು ಇಂಪಾರ್ಟೆಂಟ್ ವಿಷಯ ನಿಮ್ಮ ಹತ್ರ ಕೇಳಲಿಕ್ಕಿತ್ತು ಮೇಡಮ್. ಎಂತಂದ್ರೆ, ಹೇಳಿ. ಒಂದು ಮಗು ಇಲ್ಲಿ ಅಡ್ಮಿಟ್ ಆಗಿತ್ತು ಆಕ್ಚುಲಿ. ಓಕೆ. ಅದು 6 ತಿಂಗಳ ಹಿಂದೆ ಅದಕ್ಕೆ ಜಸ್ಟ್ ವಾಮಿಟ್ ಸ್ಟಾರ್ಟ್ ಆಯ್ತು, ಮತ್ತೆ ಅವರು ಲೋಕಲ್ ಆಯುರ್ವೇದಿಕ್ ಮದ್ದು ಮಾಡಿದ್ರು, ಮತ್ತೆ ಉಡುಪಿಯಲ್ಲಿ ಮೆಡಿಸಿನ್ ಮಾಡಿದ್ರು. ಓಕೆ. ಮತ್ತೆ ಸ್ವಲ್ಪ ಎಲ್ಲ ಪೇನ್ ಜಾಸ್ತಿ ಆಯ್ತು ಹೇಳಿ ಮಣಿಪಾಲಕ್ಕೆ ಬಂದು. ಹಾ, ಹೇಳಿ. ಈಗ ಒಂದು ಕಣ್ಣು ಕಂಪ್ಲೀಟ್ ದೃಷ್ಟಿ ಪರೀಕ್ಷೆ ಹೋಗಿದೆ, ವಿಷನ್ ಇಲ್ಲ. ಓಕೆ. ಇನ್ನೊಂದು ಕೂಡ 70% ಹೋಗಿದೆ ಅಂತೆ, ಒಂದು ಒಳಗಡೆ ಟ್ಯೂಮರ್ ಆಗಿದೆ ಅಂತೆ. ಓಕೆ ಓಕೆ. ಹಾ ಹಾ. ಮಗು ನೋಡುವಾಗ ತುಂಬಾ ಬೇಸರ ಅನ್ಸ್ತಾ ಇದೆ. ಹಾ. ಅವರೀಗ ಕೊನೆಗೆ ಆಪರೇಷನ್ ಮಾಡ್ಲಿಕ್ಕೆ ಫಸ್ಟ್ ಸ್ವಲ್ಪ ಹಿಂದೆ ಹೋದ್ರು, ದುಡ್ಡು ಇರ್ಲಿಲ್ಲ. ಈಗ ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ರಂತೆ. ನನ್ನ ಕ್ವಶನ್ ಎಂತ ಅಂದ್ರೆ, ಅದು ಈ ದೃಷ್ಟಿದೋಷಕ್ಕೂ ಮತ್ತು ಅದಕ್ಕೆ ಏನು ಸಂಬಂಧ ಮೇಡಮ್? ಯಾಕಂದ್ರೆ ಈಗ ತಲೆನೋವು ಬಂದಾಗ ಅದಕ್ಕೆ ಈಗ ತಲೆನೋವು ಬರ್ತಾ ಇದೆ, ಬ್ರೆತ್ಲೆಸ್ ಆಗ್ತಾ ಇದೆ. ಸ್ವಲ್ಪ ತುಂಬಾ ಮಗು ನೋಡುವಾಗ ತುಂಬಾ ಪಾಪ ಅನಿಸ್ತಾ ಇದೆ. ಸಣ್ಣ ಮಕ್ಕಳು ಇರೋದ್ರಿಂದ ನಿಮ್ಮ ಕಣ್ಣಿಗೂ ಮತ್ತೆ ಅದಕ್ಕೂ ಎಂತ ಸಂಬಂಧ, ನಂಗೆ ಡೌಟ್ ಬಂದು ಸ್ವಲ್ಪ ಅಂತ ಅದಕ್ಕೆ ಈಗ ನೋಡಿದ್ದೆ ನಾನು, ಅದಕ್ಕೆ ಇಮಿಡಿಯೇಟ್ ನಿಮ್ಗೆ ಫೋನ್ ಮಾಡುವಂತ ಅನಿಸ್ತಾ ಇದೆ. ಸೊ ಮಕ್ಕಳಲ್ಲಿ ಕೂಡ ಕ್ಯಾನ್ಸರ್ ಕಂಡು ಬರುತ್ತೆ, ಮತ್ತೆ ಮಕ್ಕಳಲ್ಲಿ ಕಣ್ಣಲ್ಲಿ ಒಂದು ಸ್ಪೆಸಿಫಿಕ್ ಕ್ಯಾನ್ಸರ್ ಇದೆ, ರೆಟಿನೋಬ್ಲಾಸ್ಟೋಮಾ. ಅದಲ್ಲದೆ ಮಕ್ಕಳಲ್ಲಿ ಶರೀರದಲ್ಲಿ ಬೇರೆ ಎಲ್ಲಾದ್ರೂ ಕ್ಯಾನ್ಸರ್ ಇದ್ರೆ ಅದು ಕಣ್ಣಿಗೂ ಸ್ಪ್ರೆಡ್ ಆಗಬಹುದು. ಸೊ ಇದು ನಿಮ್ ಕೇಳ್ತಾ ಇದ್ರೆ ಮೋಸ್ಟ್ಲಿ ಅದು ಮಗು ಚಿಕ್ಕದಾಗಿದ್ದಾಗಲ್ಲದೆ ಕ್ಯಾನ್ಸರ್ ಇರ್ಬೋದು, ಅದು ಕಣ್ಣಿಂದಾನೇ ಶುರು ಆಗಿದೆಯಾ ಅಥವಾ ಬೇರೆ ಕಡೆ ಶುರು ಆಗಿ ಕಣ್ಣಿಗೆ ಸ್ಪ್ರೆಡ್ ಆಗಿದೆಯಾ ಅಂತ ನಾನು ಮಗುನ ನೋಡದೆ, ಪರೀಕ್ಷೆ ಮಾಡದೆ, ಟೆಸ್ಟ್ ರಿಪೋರ್ಟ್ ಎಲ್ಲ ನೋಡದೆ ನನಗೆ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಕಣ್ಣಲ್ಲಿ ಮಕ್ಕಳಲ್ಲಿ ಕ್ಯಾನ್ಸರ್ ಆಗಬಹುದು. ಓಕೆ ಸರ್, ಮೇಡಮ್ ಉತ್ತರವನ್ನ ಹೇಳ್ತಿದ್ದಾರೆ ಸರ್, ಕೇಳಿಸ್ಕೊಳ್ಳಿ. ಸೊ ಅದು ರೆಟಿನೋಬ್ಲಾಸ್ಟೋಮಾ ಅಂತ ಕಣ್ಣಲ್ಲೇ ಶುರು ಆಗೋ ಕ್ಯಾನ್ಸರ್ ಇದೆಯಲ್ಲ, ಅದು ಕಣ್ಣಿನ ಅಕ್ಷಿಪಟಲ ಅಥವಾ ರೆಟಿನಾ ಅಥವಾ ಪರದೆ ಅಂತ ನಾವು ಹೇಳ್ತೀವಿ, ಅದರಿಂದ ಶುರು ಆಗುತ್ತೆ. ಸೊ ಅದರಿಂದ ಸ್ಪ್ರೆಡ್ ಆಗಿ ಅದು ಬ್ರೈನ್ ತನಕ ಹೋಗ್ಬೋದು, ಮೆದುಳ ತನಕ ಹೋಗ್ಬೋದು, ಮತ್ತೆ ಅದು ಇನ್ನೊಂದು ಕಣ್ಣು, ಎರಡು ಕಣ್ಣಲ್ಲೂ ಅಫೆಕ್ಟ್ ಆಗ್ಬೋದು. ಸೊ ಆ ತರ ಕಣ್ಣಲ್ಲಿ ಕ್ಯಾನ್ಸರ್ ಇದ್ರೆ ಅದರಿಂದ ಮಗು ಕಣ್ಣು ದೃಷ್ಟಿ ಇರೋದಿಲ್ಲ, ದೃಷ್ಟಿ ಕಾಣೋದಿಲ್ಲ, ಕಮ್ಮಿ ಇರುತ್ತೆ. ಮತ್ತೆ ಅದು ಸ್ಪ್ರೆಡ್ ಆದ್ರೆ, ಬ್ರೈನ್ಗೆಲ್ಲ ಸ್ಪ್ರೆಡ್ ಆದ್ರೆ ಅದರಿಂದ ಬೇರೆ ಶರೀರದಲ್ಲೂ ತೊಂದರೆಗಳು ಶುರು ಆಗ್ಬೋದು. ಸೊ ಬೇರೆ ಕಡೆ ಕ್ಯಾನ್ಸರ್ ಶುರು ಆಗಿ ಕಣ್ಣಿಗೆ ಸ್ಪ್ರೆಡ್ ಆಗೋ ಚಾನ್ಸಸ್ ಕೂಡ ಇರುತ್ತೆ, ಮತ್ತೆ ಕಣ್ಣಲ್ಲಿ ಕ್ಯಾನ್ಸರ್ ಶುರು ಆಗಿ ಅದು ಮೆದುಳಿಗೆ ಸ್ಪ್ರೆಡ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಮತ್ತೆ ನಾವು ಕ್ಯಾನ್ಸರ್ ಅಂದ್ರೆ ಬರೀ ದೊಡ್ಡವರಿಗೆ ಅಂತ ಅನ್ಕೊಳ್ತೀವಿ, ಆದ್ರೆ ಚಿಕ್ಕ ಮಕ್ಕಳಲ್ಲೂ ಕೂಡ, ಹುಟ್ಟಿದ ಮಕ್ಕಳಲ್ಲೂ ಕೂಡ ಕ್ಯಾನ್ಸರ್ ಇರಬಹುದು. ಆಯ್ತಾ? ಓಕೆ ಸರ್, ಧನ್ಯವಾದಗಳು ಸರ್, ಕರೆ ಮಾಡಿರೋದಕ್ಕೆ. ಹಾಗೆ ವೀಕ್ಷಕರೇ, ನಮಗೆ ಇವತ್ತಿನ ವಿಷಯದ ಕುರಿತು ಏನೇ ಪ್ರಶ್ನೆಯನ್ನ ಕೇಳುತ್ತಿದ್ರು ನಮಗೆ ಕರೆ ಮಾಡಿ ಕೇಳಬಹುದು. ನಮ್ಮ ನಂಬರ್ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ, 08204295570 ಗೆ ಕರೆ ಮಾಡಿ ನಿಮಗೆ ಏನಾದ್ರೂ ಪ್ರಶ್ನೆಗಳನ್ನ ಕೇಳಬೇಕಿದ್ರೆ ಡಾಕ್ಟರ್ ಬಳಿ ಕೇಳಬಹುದು. ಡಾಕ್ಟರ್, ಮೊದಲಿಗೆ ಒಂದು ಕರೆ ಬಂತು, ಅವರು ಒಂದು ಕ್ವಶನ್ ಕೇಳಿದ್ದಾರೆ. ಇವಾಗ ಹೆಚ್ಚಾಗಿ ಮಕ್ಕಳಲ್ಲಿ ಒಂದು ಕಣ್ಣಿನ ಸಮಸ್ಯೆಯನ್ನು ಕಂಡು ಬರ್ತದೆ. ಹಾಗೆ ನನ್ನ ಮೊದಲನೇ ಪ್ರಶ್ನೆ, ಮಕ್ಕಳಲ್ಲಿ ಕಂಡು ಬರುವ ಸಾಮಾನ್ಯವಾದ ಕಣ್ಣಿನ ಒಂದು ಸಮಸ್ಯೆಗಳು ಯಾವುದಂತ? ಸೊ ಮಕ್ಕಳಲ್ಲಿ ಹಲವಾರು ಕಣ್ಣಿನ ಸಮಸ್ಯೆಗಳು ಕಂಡು ಬರುತ್ತೆ. ಮೊದಲನೇದಾಗಿ ದೃಷ್ಟಿದೋಷ ಇರ್ಬೋದು, ಆದ್ರಿಂದ ಕನ್ನಡಕದ ಅವಶ್ಯಕತೆ ಇರ್ಬೋದು. ಸೊ ಅದು ಸಾಮಾನ್ಯವಾಗಿ ತುಂಬಾ ಹೆಚ್ಚು ಮಕ್ಕಳಲ್ಲಿ ನಾವು ಕಂಡು ಬರ್ತೀವಿ. ಆಲ್ಮೋಸ್ಟ್ ಸ್ಕೂಲ್ ಶಾಲೆಗೆ ಹೋಗೋ ವಯಸ್ಸಿನಲ್ಲಿ ಅರ್ಧಕ್ಕರ್ಧ ಮಕ್ಕಳಿಗೆ ಈ ನಡುವೆ ಕನ್ನಡಕ ಇರುತ್ತೆ. ಸೊ ಆ ಕನ್ನಡಕದ ಅವಶ್ಯಕತೆ ಇರೋದು ತುಂಬಾ ಸಾಮಾನ್ಯವಾದ ತೊಂದರೆ ಮಕ್ಕಳಲ್ಲಿ. ಅದ್ ಬಿಟ್ರೆ ಸ್ವಲ್ಪ ಚಿಕ್ಕ ಪುಟ್ಟ ನೀರ್ ಬರೋದು, ಕಣ್ಣಲ್ಲಿ ಕೆಂಪಾಗೋದು, ಮತ್ತೆ ಇದು ಸೀಸನ್ ಪ್ರಕಾರ ಅಲರ್ಜಿ, ಕಣ್ಣಲ್ಲಿ ತುರಿಕೆ ಅಥವಾ ನವೆ ಆಗೋದು, ಆ ತರ ತೊಂದರೆಗಳು ಇರ್ಬೋದು. ಇಲ್ಲದ್ರೆ ಕಣ್ಣು ರೆಪ್ಪೆಯಲ್ಲಿ ಇನ್ಫೆಕ್ಷನ್, ಅಂದ್ರೆ ಕಣ್ಣು ರೆಪ್ಪೆ ಮೇಲೆ ಬಿಳಿ ಹೊಟ್ಟಿನ ತರ ಅಕ್ಯುಮುಲೇಟ್ ಆಗುತ್ತೆ ಕಣ್ಣು ರೆಪ್ಪೆ ಮೇಲೆ. ಸೊ ಆ ತೊಂದರೆ ಕೂಡ ಇರ್ಬೋದು. ಇದಲ್ಲದೆ ಮಕ್ಕಳಲ್ಲಿ ಪೊರೆ ತೊಂದರೆ ಕೂಡ ಇರ್ಬೋದು, ಅಥವಾ
ಮಕ್ಕಳಲ್ಲಿ ಸ್ಕ್ವಿಂಟ್ ಅಥವಾ ಮೆಳ್ಳೆಗಣ್ಣು ಅಂತ ನಾವೇನ್ ಹೇಳ್ತೀವಿ ಅದು ಕೂಡ ಇರ್ಬೋದು. ಇದಲ್ಲದೆ ಇನ್ನೊಂದು ಆಂಬ್ಲಯೋಪಿ ಅಥವಾ ಲೇಜಿ ಐ ಅಥವಾ ಮಂಜುಗಣ್ಣು ಅಂತ ನಾವು ಹೇಳ್ತೀವಿ, ಆ ತೊಂದರೆ ಕೂಡ ಮಕ್ಕಳಲ್ಲಿ ಇರ್ಬೋದು. ಇದಲ್ಲದೆ ಇದು ಸಾಮಾನ್ಯವಾಗಿ ಇದ್ಬಿಟ್ರೆ ಬೇರೆ ತೊಂದರೆಗಳು ಇರ್ಬೋದು, ಲೈಕ್ ಚಿಕ್ಕ ಮಗುಗಿತ್ತಲ್ಲ ಆ ತರ ಮಕ್ಕಳಲ್ಲಿ ಕ್ಯಾನ್ಸರ್ ಕೂಡ ಆಗ್ಬೋದು. ಇನ್ನೊಂದು ಮಕ್ಕಳಲ್ಲಿ ಗ್ಲೂಕೋಮಾ ಅಂತ ನಾವೇನ್ ಹೇಳ್ತೀವಿ, ಕಣ್ಣಿನ ಪ್ರೆಷರ್ ಜಾಸ್ತಿ ಆಗೋದು, ಆ ತೊಂದರೆ ಕೂಡ ಇರ್ಬೋದು. ಮತ್ತೆ ಪರದೆಯಲ್ಲಿ ಕೂಡ ತೊಂದರೆಗಳಿರ್ಬೋದು. ಮತ್ತೆ ಪ್ರಿಮೆಚೋರ್ ಬೇಬೀಸ್ ಅಂತ ನಾವೇನ್ ಹೇಳ್ತೀವಿ ಅಂದ್ರೆ ಪೂರ್ತಿ 9 ತಿಂಗಳಲ್ಲ ಅದಕ್ಕಿಂತ ಮುಂಚೆನೆ ಹುಟ್ಟಿರೋ ಮಕ್ಕಳಲ್ಲಿ ಇನ್ನೊಂದು ರೆಟಿನೋಪತಿ ಆಫ್ ಪ್ರಿಮೆಚೋರಿಟಿ ಅಂತ ಹೇಳ್ತೀವಿ, ಅದು ತುಂಬಾ ಸಾಮಾನ್ಯವಾಗಿ ಕಂಡುಬರುತ್ತೆ. ಸೊ ಇದೆಲ್ಲ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಕಾಯಿಲೆಗಳು. ಓಕೆ, ಇವೆಲ್ಲ ಒಂದು ಸಾಮಾನ್ಯವಾಗಿ ಮಕ್ಕಳಲ್ಲಿ ಒಂದು ಕಂಡು ಬರುವಂತ ಒಂದು ಕಣ್ಣಿನ ಸಮಸ್ಯೆಗಳು. ಹಾಗೆ ಮೇಡಮ್, ಇನ್ನು ನಮ್ಮ ಮಕ್ಕಳಲ್ಲಿ ಇನ್ನು ಕಡಿಮೆ ದೃಷ್ಟಿ ಇದೆ ಅಂತ ನಾವು ಯಾವಾಗ ಒಂದು ಸಂಶಯ ಪಡಬೇಕಾಗ್ತದೆ, ಹೇಗೆ ಗೊತ್ತಾಗುತ್ತೆ ಅಂತ? ಸೊ ಸಾಮಾನ್ಯವಾಗಿ ದೊಡ್ಡವರಾದ್ರೆ ಅವರೇ ಬಂದು ಹೇಳ್ತಾರೆ ನಮ್ಗೆ ಕಣ್ಣು ಕಮ್ಮಿ ಕಾಣ್ತಾ ಇದೆ, ಯಾಕೋ ಕಾಣಿಸ್ತಾ ಇಲ್ಲ, ಹತ್ರದ ಕಾಣಿಸ್ತಾ ಇಲ್ಲ, ದೂರದ ಕಾಣಿಸ್ತಾ ಇಲ್ಲ ಅಂತ. ಮತ್ತೆ ಸ್ವಲ್ಪ ದೊಡ್ಡ ಮಕ್ಕಳು ಕೂಡ ಹೇಳ್ಬೋದು ನನ್ಗೆ ಶಾಲೆಯಲ್ಲಿ ಬೋರ್ಡ್ ಕಾಣಿಸ್ತಾ ಇಲ್ಲ, ಸರಿಯಾಗಿ ಬರ್ಕೊಳಕ್ ಆಗ್ತಿಲ್ಲ, ಹಿಂದೆ ಬೆಂಚಲ್ಲಿ ಕೂತ್ಕೊಂಡ್ರೆ ನಂಗೆ ಮುಂದೆ ಬ್ಲಾಕ್ ಬೋರ್ಡ್ ಕಾಣಿಸೋದಿಲ್ಲ, ಆ ತರ ಹೇಳ್ಬೋದು. ಆದ್ರೆ ಇನ್ನೂ ತುಂಬಾ ಚಿಕ್ಕ ಮಕ್ಕಳು ಮತ್ತೆ ಹುಟ್ಟಿದ ಮಕ್ಕಳು ಮತ್ತೆ 1-2 ವರ್ಷ 3 ವರ್ಷದ ಮಕ್ಕಳು ಅವರಾಗೆ ಅವರು ಬಂದು ಯಾವತ್ತೂ ಹೇಳೋದಿಲ್ಲ ನನ್ಗೆ ಕಣ್ಣಲ್ಲಿ ಏನೋ ತೊಂದರೆ ಆಗ್ತಿದೆ. ಸೊ ಆದ್ರಿಂದ ಪೋಷಕರು ಪೇರೆಂಟ್ಸ್ ಯಾರಿರ್ತಾರೆ ಮಕ್ಕಳ ಜೊತೆ ಅವರು ತುಂಬಾ ಗಮನ ಹರಿಸ್ಬೇಕಾಗತ್ತೆ. ಅವಾಗ್ಲೇನೆ ಮಕ್ಕಳಿಗೆ ಕಣ್ಣಿನ ತೊಂದರೆ ಇರೋದು ಬೇಗ ನಾವು ಡಿಟೆಕ್ಟ್ ಮಾಡ್ಬೋದು, ಇಲ್ಲದ್ರೆ ಅದು ಫುಲ್ ಪ್ರಾಬ್ಲಮ್ ಆದ್ಮೇಲೆ ಕರ್ಕೊಂಡ್ ಬಂದಾಗ ಸೊಲ್ಯೂಷನ್ಸ್ ಅಷ್ಟು ಸಿಂಪಲ್ ಆಗಿರೋದಿಲ್ಲ. ಸೊ ಪೋಷಕರು ತುಂಬಾ ಗಮನ ಹರಿಸ್ಬೇಕು. ಇವಾಗ 1 ವರ್ಷ 2 ವರ್ಷ ಅದಕ್ಕಿಂತ ಚಿಕ್ಕ ಮಕ್ಕಳು ಇರ್ತಾರೆ, ಅವರು ಯೂಶಲಿ ಒಂದು 4-5 ತಿಂಗಳಾದ ನಂತರ ತಾಯಿಯನ್ನು ಅವರು ಗುರುತಿಸಿ ನಗೋದು, ತಂದೆಯನ್ನು ಗುರುತಿಸಿ ನಗೋದು, ಏನಾದ್ರೂ ಆಟ ಸಾಮಾನ್ ಕೊಟ್ರೆ ಅದನ್ನ ಹಿಡ್ಕೊಳಕ್ ಹೋಗೋದು, ಮತ್ತೆ ಆಟ ಸಾಮಾನನ್ನೇ ಗಮನಿಸ್ಕೊಂಡು ಹೋಗೋದು, ಅದೆಲ್ಲ ಮಾಡ್ಬೇಕು. ಆ ತರದ ಅವ್ರು ಮಾಡ್ತಾ ಇಲ್ದೆ ಇದ್ರೆ ಅವಾಗ ಸಂಶಯ ಪಡ್ಬೇಕು, ಮೋಸ ಇವರಿಗೆ ಕಮ್ಮಿ ದೃಷ್ಟಿ ಇರ್ಬೋದು, ಅದಕ್ಕೆ ಇವರಿಗೆ ಇದೆಲ್ಲ ಕಾಣಿಸ್ತಾ ಇಲ್ಲ ಅಂತ. ಮತ್ತೆ ಏನಾದ್ರೂ ಆಟ ಸಾಮಾನು ಕೊಟ್ಟ ತಕ್ಷಣ ಅದನ್ನ ಹಿಡಿಯಕ್ಕೆ ಟ್ರೈ ಮಾಡೋದು ಅಥವಾ ಆಟ ಸಾಮಾನನ್ನೇ ಹುಡುಕೋದು, ಆ ಲಕ್ಷಣಗಳೆಲ್ಲ ಮಕ್ಕಳಲ್ಲಿ ಇರಬೇಕು. ಅದಿಲ್ಲ ಅಂದ್ರೆ ನಾವ್ ಅನ್ಕೋಬೇಕು ಮೋಸಿ ಕಣ್ಣಲ್ಲಿ ಏನೋ ತೊಂದರೆ ಇದೆ ಅಂತ. ಇದಲ್ಲದೆ ಮೆಳ್ಳೆಗಣ್ಣು ಅಥವಾ ಸ್ಕ್ವಿಂಟ್ ಅಂತ ಏನ್ ಹೇಳ್ತೀವಿ ಅಂದ್ರೆ ಎರಡು ಕಣ್ಣು ಸಮವಾಗಿರ್ಬೇಕು, ಒಂದು ಕಣ್ಣು ಹೊರಗೆ ಅಥವಾ ಒಂದು ಕಣ್ಣು ಆಚೆ ಕಡೆ ಇದ್ರೆ ಅವಾಗ ಕೂಡ ಮೋಸ್ಟ್ಲಿ ಆ ಕಣ್ಣಲ್ಲಿ ದೃಷ್ಟಿ ಕಮ್ಮಿ ಇದೆ ಅಂತ ನಾವ್ ಅನ್ಕೋಬೇಕು. ಇನ್ನೊಂದು ಕಣ್ಣಿನ ಸೆಂಟರ್ ಪೋರ್ಷನ್ ಅಲ್ಲಿ ಏನಿದೆ ಅದು ಕರಿಗುಡ್ಡೆನಲ್ಲಿ ಯೂಶಲಿ ಪೂರ್ತಿ ಕಪ್ ಇರ್ಬೇಕು, ಅದ್ರ ಒಳಗಡೆ ಏನಾದ್ರು ಬಿಳಿಯಾಗಿ ಏನಾರ ಕಂಡ್ರೆ ಅದ್ ಅವಾಗ ಮೋಸ್ಟ್ಲಿ ಆ ಕಣ್ಣಲ್ಲಿ ಏನೋ ತೊಂದರೆ ಇದೆ, ಸೊ ಅದ್ರಲ್ಲಿ ಕಮ್ಮಿ ದೃಷ್ಟಿ ಇದೆ ಅಂತ ನಾವ್ ಅನ್ಕೋಬೇಕು. ಮತ್ತೆ ಕೆಲವು ಮಕ್ಕಳಲ್ಲಿ ಈ ಕರಿಗುಡ್ಡೆ ಸ್ಥಿರವಾಗಿರೋದಿಲ್ಲ, ಅದು ಮೂವ್ ಆಗ್ತಾನೆ ಇರತ್ತೆ, ಸೊ ಅವಾಗ್ಲೂ ಕೂಡ ಕಣ್ಣಲ್ಲಿ ಏನೋ ದೋಷ ಇದೆ ಅಂತ ಅನ್ಕೋಬೇಕು ನಾವು. ಮತ್ತೆ ಸ್ವಲ್ಪ ಇನ್ನು ಸ್ವಲ್ಪ ದೊಡ್ಡವರಾದಾಗ ಏನಾದ್ರೂ ಓದ್ಬೇಕಾರೆ ಬರೀಬೇಕಾರೆ ಎಲ್ಲ ಅವರು ತುಂಬಾ ಕಣ್ಣಿಗೆ ಹತ್ರ ತಗೊಂಡ್ ಬಂದು ನೋಡ್ತಾರೆ, ಸೊ ಅವಾಗ ಮೋಸ್ಟ್ಲಿ ಅವರಿಗೆ ದೂರದಿದ್ದು ಕಾಣೋದಿಲ್ಲ, ಅದಕ್ಕೆ ತುಂಬಾ ಹತ್ರ ತಗೊಂಡ್ ಬಂದು ನೋಡಿದ್ರೆ ಮಾತ್ರ ಕಾಣತ್ತೆ ಅಂತ. ಸೊ ಅವರಿಗೆ ಕೂಡ ದೃಷ್ಟಿದೋಷ ಇರಬಹುದು. ಮತ್ತೆ ಸ್ಕೂಲ್ ಅಲ್ಲಿ ಪರ್ಫಾರ್ಮೆನ್ಸ್ ಅಷ್ಟೊಂದು ಚೆನ್ನಾಗಿಲ್ಲ, ಬರ್ಕೊಂಡ್ ಬರೋದೆಲ್ಲ ತಪ್ಪು ಬರ್ಕೊಂಡ್ ಬರ್ತಾರೆ, ಅಥವಾ ಟೀಚರ್ ಹೇಳ್ತಾರೆ ಇವರಿಗೆ ಮೋಸ್ಟ್ಲಿ ಸರಿ, ಕೆಲಸಲ್ಲಿ ಟೀಚರಿಗೆ ಗೊತ್ತಾಗುತ್ತೆ ಮೋಸ್ಟ್ಲಿ ಇವರಿಗೆ ಸರಿ ಕಾಣೋದಿಲ್ಲ, ಹೋಮ್ವರ್ಕ್ ಎಲ್ಲ ಸರಿಗೆ ಬರ್ಕೊಂಡ್ ಬರೋದಿಲ್ಲ. ಅವಾಗ್ಲೂ ಕೂಡ ಒಂದ್ಸಲಿ ಕಣ್ಣಿನ ಪರೀಕ್ಷೆ ಮಾಡಿಸೋದು ಅಗತ್ಯ, ಯಾಕಂದ್ರೆ ಕಣ್ಣಲ್ಲಿ ದೋಷ ಇರ್ಬೋದು ಆ ಸಮಯದಲ್ಲಿ. ಮತ್ತೆ ಕಣ್ಣು ನೋಡ್ಬೇಕಾದ್ರೆ ಕಣ್ಣನ್ನ ತುಂಬಾ ಚಿಕ್ಕದ್ ಮಾಡ್ಕೊಂಡು ನೋಡೋದು ಆ ತರ ಎಲ್ಲ ಇದ್ರೆ ದೃಷ್ಟಿದೋಷ ಇರಬಹುದು. ಮತ್ತೆ ಕೆಲವು ಮಕ್ಕಳಲ್ಲಿ ಓಕೆ ಡಾಕ್ಟರ್ ಇದ್ರ ಬಗ್ಗೆ ಮಾತಾಡೋ ಒಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ನಮಸ್ಕಾರ. ಹಲೋ ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಪ್ರಶ್ನೆಯನ್ನ ಕೇಳಬಹುದು? ನಮಸ್ಕಾರ ಸರ್, ಹೇಳಿ. ಈಗ ಮಕ್ಕಳಲ್ಲಿ ಬರುವಂತ ಕಣ್ಣಿನ ಸಾಮಾನ್ಯ ಕಾಯಿಲೆಗಳು ಯಾವ ಅಂತ, ಈಗ ಮೊಬೈಲ್ ಅಲ್ಲಿ ಉಂಟಲ್ಲ ಅದೆಲ್ಲ ನೋಡಿ ಮಕ್ಕಳಿಗೆ ಸರ್ ಸ್ವಲ್ಪ ಜೋರಾಗಿ ಮಾತಾಡಿ, ನಿಮ್ಮ ವಾಯ್ಸ್ ಕೇಳಿಸ್ತಾ. ಈಗ ಮಕ್ಕಳಲ್ಲಿ ಬರುವ ಸಾಮಾನ್ಯ ಕಣ್ಣಿನ ತೊಂದರೆಗಳು ಯಾವ್ದು ಅಂತ, ಮತ್ತೆ ಈಗ ಮೊಬೈಲ್ ಅಲ್ಲಿ ನೋಡಿ ಅದ್ರ ಪ್ರಾಬ್ಲಮ್ ಉಂಟ ಅಂತ. ಮೊಬೈಲ್ ಎಲ್ಲ ನೋಡ್ತಾರೆ ಅದನ್ನ ಪ್ರಾಬ್ಲಮ್ ಸರ್. ಡಾಕ್ಟರ್ ಉತ್ತರವನ್ನ ಕೊಡ್ತಾರೆ, ಕೇಳಿಸ್ಕೊಳ್ಳಿ. ಸೊ ಸಾಮಾನ್ಯವಾದ ಕಣ್ಣಲ್ಲಿ ತೊಂದರೆಗಳು ನಾನು ಮುಂಚೆನೆ ವಿವರಿಸಿದ್ದೆ. ಸೊ ಮೇನ್ ತುಂಬಾ ಸಾಮಾನ್ಯವಾಗಿ ಕಾಣೋದು ಏನಂದ್ರೆ ಕನ್ನಡಕದ ಅವಶ್ಯಕತೆ ಇರೋದು, ಅದು ಬಿಟ್ರೆ ಮೆಳ್ಳೆಗಣ್ಣು ಅಂದ್ರೆ ಸ್ಕ್ವಿಂಟ್ ಇರ್ಬೋದು, ಮತ್ತೆ ಕಣ್ಣಲ್ಲಿ ಅಲರ್ಜಿ ನೀರ್ ಬರೋದು, ಮತ್ತೆ ಕಣ್ಣಲ್ಲಿ ಇನ್ಫೆಕ್ಷನ್ ರೆಪ್ಪೆಗಳ ಇನ್ಫೆಕ್ಷನ್ ಅಥವಾ ಕಣ್ಣಲ್ಲಿ ಕೀವು ಬರೋದು ಆ ತೊಂದರೆ ಕೂಡ ಇರ್ಬೋದು. ಮತ್ತೆ ಅಲರ್ಜಿ ಅಂತ ನಾವೇನ್ ಹೇಳ್ತೀವಿ, ಕಣ್ಣಲ್ಲಿ ಅಲರ್ಜಿ ಆಗಿ ಕಣ್ಣು ಕೆಂಪಾಗಿ ನವೆ ಮತ್ತೆ ತುರಿಸಿಕೆ ಮತ್ತೆ ನೀರ್ ಬರೋದು ಇದೆಲ್ಲ ತೊಂದರೆ ತುಂಬಾ ಕಾಮನ್ ಆಗಿ ನಾವು ನೋಡೋದು.
ಮತ್ತೆ ಮೊಬೈಲ್ ಈಗಿನ ಕಾಲದಲ್ಲಿ ಮೊಬೈಲೇ ಆಲ್ ಸರ್ವಸ್ವ ಆಗೋಗ್ಬಿಟ್ಟಿದೆ. ಅದು ಇವಾಗ ಈ ಕೊರೋನಾ ಪ್ಯಾಂಡಮಿಕ್ ಇಂದ ಎಲ್ಲರಿಗೂ ಆನ್ಲೈನ್ ಕ್ಲಾಸಸ್, ಬರೀ ಕಂಪ್ಯೂಟರ್ ಲ್ಯಾಪ್ಟಾಪ್ ಅಂತದೇ ನಡೀತಾ ಇದೆ. ಸೊ ಏನ್ ಹೇಳ್ತಾರೆ ಅಂದ್ರೆ, ಮಕ್ಕಳು ಬೆಳೆಯೋ ಏಜ್ ನಲ್ಲಿ ಆಚೆ ಆಟ ಆಡದಷ್ಟು ಒಳ್ಳೇದು. ಸೊ ಆಚೆ ಆಟ ಆಡೋ ಮಕ್ಕಳಲ್ಲಿ ಕನ್ನಡಕದ ಅಗತ್ಯ ಕಮ್ಮಿ ಅಂತ ಹೇಳ್ತಾರೆ. ಸೊ ಜಾಸ್ತಿ ಕಂಪ್ಯೂಟರ್ ಸ್ಕ್ರೀನು ಮತ್ತೆ ಒಳಗಡೆ ಲೈಟ್ ಅಲ್ಲಿ ಯಾವಾಗ್ಲೂ ಕಂಪ್ಯೂಟರು ಅಥವಾ ಲ್ಯಾಪ್ಟಾಪ್ ಅಥವಾ ಯಾವಾಗ್ಲೂ ಮನೆ ಒಳಗಡೆನೆ ಇರೋ ಮಕ್ಕಳಿಗೆ ಕಂಪೇರ್ ಮಾಡಿದ್ರೆ, ಆಚೆ ಕಡೆ ಜಾಸ್ತಿ ಆಟ ಆಡೋ ಮಕ್ಕಳಲ್ಲಿ ಕನ್ನಡಕದ ಅಗತ್ಯ ಕಮ್ಮಿ ಇರುತ್ತೆ. ಸೊ ಒಂದು ಕನ್ನಡಕದ ಅಗತ್ಯ ಮೈನಸ್ ಪವರ್ ಅಂತ ಹಾಕೊಳ್ತಾರಲ್ಲ, ಮಯೋಪಿಯಾ ಅಂತ ನಾವೇನ್ ಹೇಳ್ತೀವಿ, ಅದು ಯೂಶ್ವಲಿ ಆಚೆ ಆಟ ಆಡಿದ್ರೆ ಕಮ್ಮಿ ಇರುತ್ತೆ. ಸೊ ಯಾವಾಗ್ಲೂ ಮಕ್ಕಳಿಗೆ ಸ್ವಲ್ಪ ಅಟ್ಲೀಸ್ಟ್ ದಿನಕ್ಕೆ 1-2 hours, 3 hours ಅಟ್ಲೀಸ್ಟ್ ಅವ್ರು ಆಚೆ ಆಟ ಆಡ್ಬೇಕು. ಆಮೇಲೆ ಮೊಬೈಲ್ ಲ್ಯಾಪ್ಟಾಪ್ ಏನ್ ನೋಡ್ಬೇಕಾದ್ರು ಕಂಟಿನ್ಯೂಸ್ ಆಗಿ ನೋಡಬಾರ್ದು. ಅದು ಅದನ್ನ ನಾವು ನೋಡ್ಲೇಬಾರ್ದು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈಗಿನ ಕಾಲದಲ್ಲಿ ಕಂಪ್ಯೂಟರ್ ಇಲ್ಲದೆ ಏನು ನಡೆಯೋದೇ ಇಲ್ಲ. ಮತ್ತೆ ಅವ್ರಿಗೂ ಅದ್ರದ್ದೆಲ್ಲದು ಒಂಥರ ಎಕ್ಸ್ಪೋಷರ್ ಇರಬೇಕು. ಮಕ್ಕಳಿಗೆ ನಾವು ಕಂಪ್ಯೂಟರೇ ಕೊಡೋದಿಲ್ಲ, ಆ ಥರ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಅವ್ರು ಎಷ್ಟೊತ್ತು ಟೈಮ್ ಕಂಪ್ಯೂಟರಲ್ಲಿ ಮೊಬೈಲಲ್ಲಿ ಸ್ಪೆಂಡ್ ಮಾಡ್ತಾರೆ ಅನ್ನೋದು ಪೇರೆಂಟ್ಸ್ ಸ್ವಲ್ಪ ಮಾನಿಟರ್ ಮಾಡಬೇಕು. ಸೊ ಕಂಟಿನ್ಯೂಸ್ ಆಗಿ ಪೂರ್ತಿ ದಿನ ನೋಡೋಕ್ಕೆ ಬಿಡಬಾರ್ದು. ಒಂದು ಸ್ವಲ್ಪ ಹೊತ್ತು ನೋಡೋದು, ಸ್ವಲ್ಪ ಹೊತ್ತು ಬ್ರೇಕ್ ಕೊಡೋದು, ಆ ಥರ ಮಾಡ್ತಾ ಇರಬೇಕು. ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿರೋದಕ್ಕೆ. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಹಾಗೆ ಡಾಕ್ಟರ್, ನಾವು ಇನ್ನು ಮಕ್ಕಳಲ್ಲಿ ದೃಷ್ಟಿ ಕಡಿಮೆ ಇದೆ ಅಂತ ಯಾವಾಗ ಸಂಶಯ ಪಡಬೇಕು, ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ, ನೀವು ಅದಕ್ಕೆ ಆನ್ಸರ್ ಕೊಡ್ತಾ ಇದ್ದೀವಿ. ಸೊ ಮತ್ತೆ ಸ್ಕೂಲ್ ಏಜ್ನಲ್ಲಿ ಅದೇ ಕಣ್ಣಲ್ಲಿ ಕಣ್ಣು ಚಿಕ್ಕದ್ ಮಾಡ್ಕೊಂಡು ನೋಡೋದು ಅಥವಾ ಬ್ಲಾಕ್ ಬೋರ್ಡ್ ಇಂದ ಕಾಪಿ ಮಾಡಿರೋದೆಲ್ಲ ಸರಿ ಮಾಡಿಲ್ಲ, ಮತ್ತೆ ಸ್ಕೂಲಲ್ಲಿ ಪರ್ಫಾರ್ಮೆನ್ಸ್ ಕಮ್ಮಿ ಇದೆ ಆ ಥರ, ಮತ್ತೆ ಕಣ್ಣಲ್ಲಿ ಪದೇ ಪದೇ ಇನ್ಫೆಕ್ಷನ್ ಆದರೆ ಅಂದರೆ ಕಣ್ರೆಪ್ಪೆಯಲ್ಲಿ ಇನ್ಫೆಕ್ಷನ್ನು, ಮತ್ತೆ ಮತ್ತೆ ಕೀವಾಗೋದು, ಕಣ್ಣು ಗುಳ್ಳೆ ಥರ ಆಗುತ್ತೆ ಕಣ್ರೆಪ್ಪೆ ಮೇಲೆ, ಆ ಥರ ಎಲ್ಲ ಇದ್ದರೆ ಅದು ಮೋಸ್ಟ್ಲಿ ಕಮ್ಮಿ ದೃಷ್ಟಿ ಇದೆ ಅಂತ. ಅಥವಾ ಕೆಲವು ಮಕ್ಕಳು ಯಾವಾಗಲೂ ಕಣ್ಣನ್ನು ಉಜ್ಜಿಕೊಳ್ತಾನೆ ಇರ್ತಾರೆ, ಮತ್ತೆ ತಲೆನೋವು ಅಂತ ಹೇಳ್ತಾರೆ. ತಲೆನೋವು ಕೂಡ ದೃಷ್ಟಿದೋಷ ಇದ್ರೆ ತಲೆನೋವು ಬರುತ್ತೆ ಮಕ್ಕಳಲ್ಲಿ. ಸೊ ಇದೆಲ್ಲ ಇದ್ದಾಗ ಕಮ್ಮಿ ದೃಷ್ಟಿ ಇದೆ ಅಂತ ನಾವು ಸಂಶಯ ಪಡಬೇಕಾಗತ್ತೆ. ಓಕೆ, ನಿಮಗೆ ಹೇಳಿದ್ರು ಡಾಕ್ಟರ್, ಇಷ್ಟೆಲ್ಲ ಇದ್ದಾಗ ಒಂದು ಕಡಿಮೆ ದೃಷ್ಟಿ ಇದೆ ಅಂತ ಗೊತ್ತಾಗುತ್ತೆ ಅಂತ ಸಂಶಯ ಬರುತ್ತೆ ಅಂತ ಹೇಳಿದ್ರಿ. ನಮಗೆ ಗೊತ್ತಾದ ತಕ್ಷಣ ನಾವು ಯಾವಾಗ ಮಕ್ಕಳನ್ನ ಕರ್ಕೊಂಡು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು, ಯಾವಾಗ ಭೇಟಿ ಆಗ್ಬೇಕಾಗ್ತದೆ ಡಾಕ್ಟರ್ನ? ಸೊ ಅಂದ್ರೆ ಈ ತರ ಸಂಶಯ ಇದ್ದಿದ ತಕ್ಷಣ ಬರೋದು ಉತ್ತಮ. ಬಿಕಾಸ್ ಮಕ್ಕಳಲ್ಲಿ ನಾವು ಎಷ್ಟು ಬೇಗ ಏನ್ ತೊಂದರೆ ಇದೆ ಅಂತ ಕಂಡು ಹಿಡಿದು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಅಷ್ಟೇ ಒಳ್ಳೆ ದೃಷ್ಟಿ ಆಮೇಲೆ ಸಿಗತ್ತೆ. ಯಾಕಂದ್ರೆ ತುಂಬಾ ಡಿಲೇ ಮಾಡಿದ್ರೆ, ವೇಟ್ ಮಾಡಿದ್ರೆ, ದೊಡ್ಡವರಲ್ಲಾದ್ರೆ ಪರವಾಗಿಲ್ಲ, ಪೊರೆ ಆಪರೇಷನ್ ಇವಾಗ ಮಾಡಿದ್ರು ಓಕೆ, ಒಂದ್ 3-4 ತಿಂಗಳು ಬಿಟ್ ಮಾಡಿದ್ರು ನಡೆಯತ್ತೆ. ಕನ್ನಡಕ ಇವಾಗ ಹಾಕದೆ ಒಂದು 2-3 ತಿಂಗಳು ವೇಟ್ ಮಾಡಿ ಆಮೇಲೆ ಕನ್ನಡಕ ಕೊಟ್ಟರು ಪರವಾಗಿಲ್ಲ, ದೃಷ್ಟಿ ಅಷ್ಟೇ ಬರುತ್ತೆ. ಆದ್ರೆ ಮಕ್ಕಳಲ್ಲಿ ಕಣ್ಣಿನ ಬೆಳವಣಿಗೆ ಆಗ್ತಾನೆ ಇರುತ್ತೆ. ಅದು ಯಾವಾಗ ಕಣ್ಣಿನ ಬೆಳವಣಿಗೆಗೆ ಏನಾರ ಅಡ್ಡಿ ಬರುತ್ತೆ, ಅವಾಗ ಅದನ್ನ ಸರಿಯಾದ ಸಮಯದಲ್ಲಿ ನಾವು ಅದನ್ನ ಸರಿಪಡಿಸ್ಲಿಲ್ಲ ಅಂದ್ರೆ ಆ ಕಣ್ಣಿನ ಬೆಳವಣಿಗೆ ಅಲ್ಲೇ ಸ್ಟಾಪ್ ಆಗೋಗ್ಬಿಡತ್ತೆ. ಆದ್ರಿಂದ ಮಕ್ಕಳಲ್ಲಿ ಏನ್ ತೊಂದರೆ ಇದ್ರು ಆದಷ್ಟು ಬೇಗ ಟ್ರೀಟ್ಮೆಂಟ್ ಮಾಡ್ಬೇಕು. ಅದಕ್ಕೆ ನಿಮ್ಗೆ ಒಂಚೂರು ಏನಾದ್ರೂ ಸಂಶಯ ಇದ್ದಲ್ಲಿ ತಕ್ಷಣ ಬಂದು ತೋರಿಸ್ಬೇಕಾಗತ್ತೆ ಕಣ್ಣಿನ ಡಾಕ್ಟರ್ ಹತ್ರ. ಓಕೆ, ಇವಾಗ ಹಾಸ್ಪಿಟಲ್ಗೆ ಬಂದಾದ್ಮೇಲೆ ಡಾಕ್ಟರ್, ಈ ಮಕ್ಕಳಿಗೆ ಕನ್ನಡಕದ ಅಗತ್ಯ ಇದೆಯಾ ಅಥವಾ ಇಲ್ವಾ ಅಂತ ನೀವು ಹೇಗ್ ಗೊತ್ತಾಗುತ್ತೆ? ಸೊ ಸುಮ್ಮನೆ ಹಾಗೆ ಮಕ್ಕಳನ್ನ ನೋಡಿದಾಗ ತಕ್ಷಣ ನಮ್ಗೆ ಗೊತ್ತಾಗೋದಿಲ್ಲ ಕನ್ನಡಕ ಬೇಕೋ ಬೇಡವೋ ಅಂತ. ಫಸ್ಟ್ ಒಪಿಡಿಗೆ ಅವರು ಮಕ್ಕಳು ಕರ್ಕೊಂಡು ಬಂದಾಗ ನಾವು ನೋಡ್ತೀವಿ, ಮಗುನ ಪೋಷಕರ ಹತ್ರ ಮಾತಾಡ್ತೀವಿ, ಏನ್ ತೊಂದರೆ ಇದೆ, ಏನ್ ಸಮಸ್ಯೆ ಇದೆ, ನಿಮ್ಗೇನ್ ಅನ್ಸತ್ತೆ. ಮತ್ತೆ ನಾವು ಕೂಡ ಮಗುನ ಅಬ್ಸರ್ವ್ ಮಾಡಿ ನೋಡ್ತೀವಿ. ಅವರು ತುಂಬಾ ಚಿಕ್ಕ ಮಕ್ಕಳಿದ್ರೆ ಅವ್ರಿಗೆ ಬೋರ್ಡ್ ಎಲ್ಲ ಓದ್ಲಿಕ್ಕೆ ಆಗೋದಿಲ್ಲ. ಸೊ ಅವ್ರಿಗೆ ಹಾಗೆ ನಾವು ಲೈಟ್ ಅಥವಾ ಕಲರ್ ಟಾಯ್ಸ್ ಎಲ್ಲ ತೋರಿಸಿ ಅವ್ರಿಗೆ ಎಷ್ಟು ದೃಷ್ಟಿ ಇರಬಹುದು ಅಂತ ನಾವೊಂದು ಅಂದಾಜಲ್ಲಿ ನಾವು ಎಸ್ಟಿಮೇಟ್ ಮಾಡ್ಬೋದು. ಮತ್ತೆ ಇನ್ ಸ್ವಲ್ಪ ದೊಡ್ಡ ಮಕ್ಕಳು, ಸ್ಕೂಲ್ಗೆಲ್ಲ ಹೋಗೋ ಮಕ್ಕಳಾದ್ರೆ ಬೋರ್ಡ್ ಅಲ್ಲಿ ಓದಿಸಿ ಎಷ್ಟು ಲೈನ್ ನಂಬರ್ ಓದ್ತಿದ್ದಾರೆ ಅಂತ ನೋಡಿ ಆಮೇಲೆ ಹೇಳ್ಬೋದು ಇಷ್ಟು ದೃಷ್ಟಿ ಇದೆ. ಅದ ನಂತರ ಕನ್ನಡಕದ ನಂಬರ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ಲಿಕ್ಕೆ ಕಣ್ಣಿಗೆ ಡ್ರಾಪ್ಸ್ ಹಾಕಿ ಕೂಡಿಸಿ, ಒಂದು ಡ್ರಾಪ್ಸ್ ಇನ್ 1-2 hours ಆದ ನಂತರ ನಾವು ಕನ್ನಡಕದ ಲೆನ್ಸ್ ಅನ್ನ ಇಟ್ಬಿಟ್ಟು ಚೆಕ್ ಮಾಡಿ ನೋಡ್ತೀವಿ. ಕಣ್ಣಿಗೆ ಲೈಟ್ ಬಿಟ್ಟು ಲೆನ್ಸ್ ಹಾಕಿ ಮತ್ತೆ ನೋಡ್ಬೇಕು ಅದು ಕನ್ನಡಕ ಅದು ನಂಬರ್ ಅದು ಕಣ್ಣು ತಗೊಳತ್ತೋ ಇಲ್ವೋ ಅಂತ. ಅದಕ್ಕಿಂತ ತುಂಬಾ ಚಿಕ್ಕ ಮಕ್ಕಳು, ಇವಾಗ 3 ವರ್ಷಕ್ಕಿಂತ ಕಮ್ಮಿ ಮಕ್ಕಳು ಏನಿರ್ತಾರೆ, ಅವರಿಗೆ ಜಸ್ಟ್ ಡ್ರಾಪ್ಸ್ ಹಾಕಿದ್ರೆ ಸಾಕಾಗೋದಿಲ್ಲ. ಒಂದು ಆಯಿಂಟ್ಮೆಂಟ್ ಅಂತ ನಾವು ಯೂಶಲಿ ಕೊಡ್ತೀವಿ. ಆಯಿಂಟ್ಮೆಂಟ್ ನಾವು ದಿನಕ್ಕೆ 3 ದಿನ ಹಾಕಿ 4ನೇ ದಿನ ನೀವು ಮತ್ತೆ ಕರ್ಕೊಂಡು ಬನ್ನಿ ಮಗುನ, ಅವಾಗ ಕನ್ನಡಕ ಟೆಸ್ಟ್ ಮಾಡ್ತೀವಿ ಅಂತ ಹೇಳ್ತೀವಿ ಯೂಶಲಿ. ಸೊ ಆಯಿಂಟ್ಮೆಂಟ್ ಹಾಕಿದ ನಂತರ ನಾವು ಕನ್ನಡಕ ಟೆಸ್ಟ್ ಮಾಡಿ ಆಮೇಲೆ ನಮ್ಗೆ ಗೊತ್ತಾಗತ್ತೆ ಅದು ಕನ್ನಡಕದ ನಂಬರ್ ಇದೆಯೋ ಇಲ್ವೋ ಅಂತ. ಓಕೆ, ಸಪೋಸ್ ಈಗ ಡಾಕ್ಟರ್ ಅವರಿಗೆ ಕನ್ನಡಕದ ಅವಶ್ಯಕತೆ ಇದೆ ಅಂತಾಗ ಎಷ್ಟು ಸಮಯ ಅವರು ಯೂಸ್ ಮಾಡ್ಬೇಕಾಗ್ತದೆ, ಒಂದು ಮಂತ್ ಅಥವಾ ವರ್ಷಗಟ್ಟಲೆ? ಇದು ಸುಮಾರು ಜನ ಪೋಷಕರು ನಮ್ಗೆ ಕೇಳೋ ಪ್ರಶ್ನೆ. ಯಾಕಂದ್ರೆ ಒಂದು ಏನಂದ್ರೆ ಪೋಷಕರಿಗೆ ಮಗುಗೆ ಕನ್ನಡಕ ಹಾಕೋದು ಇಷ್ಟ
ಆಗೋದಿಲ್ಲ. ಅವ್ರಿಗೆ ಅನ್ಸುತ್ತೆ ಓ ಏನು ಇಷ್ಟು ಚಿಕ್ಕ ಮಗುಗೆ ಕನ್ನಡಕ ಹಾಕ್ಬೇಕಾ ನಾವು, ಬೇಡ ಕನ್ನಡಕ ಹಾಕಿದ್ರೆ ಹೆಣ್ಮಗು ಕನ್ನಡಕ ಏನಕ್ಕೆ, ಆಮೇಲೆ ತೊಂದರೆ ಆಗತ್ತೆ, ಆ ಥರ ಸಾಮಾನ್ಯ ಜನರದು ಹಾಗೆ ನಂಬ್ತಾರೆ. ಆದರೆ ಕನ್ನಡಕ ಹಾಕೋದು ಕೆಟ್ಟದೇನಲ್ಲ, ಅದು ಹಾಕಲೇಬೇಕು. ಯಾಕಂದರೆ ಮಗು ಕಣ್ಣಿನ ಬೆಳವಣಿಗೆಗೆ ಕನ್ನಡಕ ತುಂಬಾ ಅಗತ್ಯ. ಆಯ್ತಾ? ಸೊ ಅದು ದೊಡ್ಡವರಲ್ಲಿ ಯೂಶಲಿ ಬರೀ ಹತ್ತಿರಕ್ಕೆ ರೀಡಿಂಗ್ ಗ್ಲಾಸ್ ಅಂತ ಯೂಸ್ ಮಾಡ್ತಾರೆ, ಬರೀ ಹತ್ತಿರಕ್ಕೆ ಮಾತ್ರ ಅವ್ರಿಗೆ ಬೇಕಾದಾಗ ಯೂಸ್ ಮಾಡ್ತಾರೆ, ಬೇಡದಾಗ ಬಿಚ್ಚಿಡ್ತಾರೆ. ಮತ್ತೆ ಕೆಲವೊಮ್ಮೆ ನನಗೇನಾದ್ರು ಸೂಕ್ಷ್ಮದ ಕೆಲಸ ಮಾಡ್ಬೇಕಾದ್ರೆ ಮಾತ್ರ ನಾನು ಕನ್ನಡಕ ಯೂಸ್ ಮಾಡ್ತೀನಿ, ಇಲ್ಲದ್ರೆ ನಂಗೇನು ಬೇಡಪ್ಪ ಕನ್ನಡಕ, ನಾನು ಹಾಗೆ ಇರ್ತೀನಿ ಅಂತ. ಸೊ ದೊಡ್ಡವರಲ್ಲಿ ಆ ಥರ ಮಾಡ್ಬೋದು, ಯಾಕಂದರೆ ಅವ್ರ ಕಣ್ಣು ಆಲ್ರೆಡಿ ಬೆಳವಣಿಗೆ ಆಗೋಗ್ಬಿಟ್ಟಿದೆ. ಸೊ ಅವ್ರಿಗೆ ಅವ್ರಿಗೆ ಅಗತ್ಯ ಇದ್ದಾಗ ಅವ್ರು ಕನ್ನಡಕ ಯೂಸ್ ಮಾಡ್ಬೋದು, ಆದರೆ ಚಿಕ್ಕ ಮಕ್ಕಳಿಗೆ ಹಾಗಲ್ಲ. ಸೊ ಅವರಿಗೆ ಕಣ್ಣಿನ ಬೆಳವಣಿಗೆ ಆಗ್ಬೇಕಂದ್ರೆ ಉತ್ತಮ ದೃಷ್ಟಿ ಇರಬೇಕು, ಆ ಉತ್ತಮ ದೃಷ್ಟಿಗೆ ಕನ್ನಡಕ ತುಂಬಾನೇ ಅಗತ್ಯ. ಸೊ ಅವರು ನಾವು ಒಂದ್ಸಲಿ ಕನ್ನಡಕ ಹಾಕ್ಬೇಕು ಅಂತ ಹೇಳಿದ್ರೆ ಅದು ಆ ಮಗು ಎದ್ದಿದ್ದಾಗ ಯಾವಾಗ್ಲೂ ಹಾಕ್ಬೇಕು, ಸ್ಕೂಲ್ಗೆ ಹೋಗ್ಬೇಕಾದ್ರೆ, ಆಟ ಆಡ್ಬೇಕಾದ್ರೆ, ಮಲಗಿದ್ದಾಗ ಬಿಟ್ಟು ಮಿಕ್ಕಿದ ಎಲ್ಲ ಟೈಮು ಅವ್ರು ಕನ್ನಡಕ ಹಾಕ್ಬೇಕು. ಆಮೇಲೆ ಎಷ್ಟು ಸಮಯ ಹಾಕ್ಬೇಕು ಅನ್ನೋದು ಮಗು ಕಣ್ಣಿನ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವು ಮಕ್ಕಳಿಗೆ ಅದೇ ಅಷ್ಟೇ ಕನ್ನಡಕದ ನಂಬರು ಹಾಗೆ ಸ್ಟೇಬಲ್ ಆಗಿ ಉಳ್ಕೊಂಡು ಹೋಗುತ್ತೆ, ಅವಾಗ ಅದನ್ನೇ ಕಂಟಿನ್ಯೂ ಮಾಡ್ಬೇಕು. ಕೆಲವೊಂದ್ಸಲಿ ಅವರು ಕನ್ನಡಕದ ನಂಬರ್ ಕಮ್ಮಿ ಕೂಡ ಆಗ್ಬೋದು, ಕೆಲವೊಂದ್ಸಲಿ ಆ ಕನ್ನಡಕದ ನಂಬರ್ ಹೆಚ್ಚು ಕೂಡ ಆಗ್ಬೋದು. ನಾವು ಮೈನಸ್ ನಂಬರ್ ಏನಂತ ಹೇಳ್ತೀವಿ, ಮಯೋಪಿಯಾ ಅನ್ನೋದು. ಯೂಶಲಿ ಕಣ್ಣು ದೊಡ್ಡದಾಗ್ತಾ ಆಗ್ತಾ, ಮಗು ದೊಡ್ಡದಾಗ್ತಾ ಆಗ್ತಾ ಆ ಕಣ್ಣಿನ ನಂಬರ್ ಕೂಡ ಜಾಸ್ತಿ ಆಗ್ತಾ ಹೋಗ್ಬೋದು, ಟಿಲ್ ಅಬೌಟ್ 18 years, 20 years ತನಕ. ಇನ್ನೊಂದು ಪ್ಲಸ್ ಪವರ್ ಅಂತ ಏನು ಬರುತ್ತೆ, ಹೈಪರ್ ಮೆಟ್ರೋಪಿಯಾ ಅಂತ ನಾವೇನು ಹೇಳ್ತೀವಿ, ಅದು ಯೂಶಲಿ ಮಗು ದೊಡ್ಡದಾಗ್ತಾ ಆಗ್ತಾ ಕನ್ನಡಕದ ನಂಬರ್ ಅದು ಕಮ್ಮಿ ಆಗ್ಬೋದು, ಬಟ್ ಕೆಲವೊಮ್ಮೆ ಅಷ್ಟೇ ಕೂಡ ಇರಬಹುದು. ಸೊ ಇವಾಗ ಚಿಕ್ಕ ಮಕ್ಕಳಲ್ಲಿ ಕನ್ನಡಕ ಹಾಕಿ ಸ್ವಲ್ಪ ಅವರು 18-20 years ಆದ ನಂತರ ಸ್ವಲ್ಪ ದೊಡ್ಡವರಾದ್ಮೇಲೆ ಕನ್ನಡಕ ಹಾಕೋದು ಇಷ್ಟ ಇಲ್ಲ ಅಂತ ಅಂದರೆ ಕಾಂಟ್ಯಾಕ್ಟ್ ಲೆನ್ಸ್ ಅಂತ ನಾವೇನು ಹೇಳ್ತೀವಿ ಅದು ಉಪಯೋಗಿಸ್ಬೋದು, ಅಥವಾ ಈಗಿನ ಕಾಲದಲ್ಲಿ ಅದು ಲೇಸರ್ ಸರ್ಜರಿ ಅಥವಾ ಲ್ಯಾಸಿಕ್ ಸರ್ಜರಿ ಅಂತ ಏನು ಹೇಳ್ತಾರೆ ಅದು ಕೂಡ ಮಾಡಿಸ್ಕೊಳ್ತಾರೆ. ಬಟ್ ಇದೆಲ್ಲ ಯಾವುದು ತುಂಬ ಲ್ಯಾಸಿಕ್ ಸರ್ಜರಿ ಎಲ್ಲ ಚಿಕ್ಕ ಮಕ್ಕಳಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ, ಅಟ್ ಲೀಸ್ಟ್ ದೊಡ್ಡವರಾಗಿ ಒಂದು 18-20 years ಆಗೋ ತನಕ ವೇಟ್ ಮಾಡಿ ಮತ್ತೆ ಕನ್ನಡಕದ ನಂಬರ್ ಸ್ಟೇಬಲ್ ಆದ್ಮೇಲೆ ಮಾತ್ರ ಅದನ್ನ ಮಾಡ್ಲಿಕ್ಕೆ ಆಗುತ್ತೆ. ಓಕೆ ಡಾಕ್ಟರ್. ಇನ್ನು ಮೆಳ್ಳೆಗಣ್ಣು ಅಂದ್ರೆ ಅದೃಷ್ಟದ ಗುರುತು ಅಂತ ಕೆಲವರು ಅಂತ ಹೇಳ್ತಾರೆ, ನಿಮ್ಮ ಅಭಿಪ್ರಾಯವೇನು ಡಾಕ್ಟರ್? ಸೊ ಮೆಳ್ಳೆಗಣ್ಣು ಏನಂದ್ರೆ ಸ್ಕ್ವಿಂಟ್ ಅಂತ ನಾವೇನ್ ಹೇಳ್ತೀವಿ, ಅಥವಾ ಟೆಕ್ನಿಕಲ್ ಟರ್ಮ್ಸ್ ಅಲ್ಲಿ ಸ್ಟ್ರಬಿಸ್ಮಸ್ ಅಂತ ಹೇಳ್ತೀವಿ. ಇದರಲ್ಲಿ ಒಂದ್ ಕಣ್ಣು ಸ್ಟ್ರೇಟ್ ಇರುತ್ತೆ, ಇನ್ನೊಂದ್ ಕಣ್ಣು ಒಳಗೆ ಅಥವಾ ಹೊರಗಡೆ ಇರ್ಬೋದು. ಸೊ ಇದು ಸಾಮಾನ್ಯ ಜನ ನಂಬ್ತಾರೆ, ಈ ತರ ಸ್ಕ್ವಿಂಟ್ ಇದ್ರೆ ಇದು ಒಳ್ಳೆ ಅದೃಷ್ಟ ದೃಷ್ಟಿ, ಇದು ಏನು ಮಾಡಿಸ್ಬೇಡಿ, ಇದಕ್ಕೆ ಟ್ರೀಟ್ಮೆಂಟ್ ಎಲ್ಲ, ಇದು ಒಳ್ಳೇದು ಅಂತ. ಸೊ ಅದು ತಪ್ಪು ಆಕ್ಚುಲಿ. ಯಾಕಂದ್ರೆ ನಮ್ದು ಕಣ್ಣಿನ ಎರಡು ಕಣ್ಣು ಮಧ್ಯ ಒಂದು ಸಂಬಂಧ ಇರುತ್ತೆ, ಅನ್ಯೋನ್ಯತೆ ಇರುತ್ತೆ. ಸೊ ಅದೆರಡು ಒಂದೇ ಸಮ ಮೂವ್ ಆದ್ರೆ ಮಾತ್ರ ಆ ಸಂಬಂಧ ಬೆಳ್ಕೊಂಡು ಹೋಗುತ್ತೆ. ಒಂದ್ ಕಣ್ಣು ಒಳಗಡೆ ಹೊರಗಡೆ ಎಲ್ಲ ಇದ್ರೆ ಆ ಒಳಗಡೆ ಅಥವಾ ಹೊರಗಡೆ ಇರೋ ಕಣ್ಣು ಅಷ್ಟೊಂದು ಸರಿಯಾಗಿ ಫಂಕ್ಷನ್ ಆಗೋದಿಲ್ಲ. ಸೊ ಎರಡು ಕಣ್ಣು ನಾವು ಸಮವಾಗಿ ನೋಡಿದ್ರೆ ಮಾತ್ರ ಅದು ಮೆದುಳು ತನಕ ಹೋಗಿ ಮೆದುಳಲ್ಲಿ ಬೆಳವಣಿಗೆ ಆಗೋದು. ಸೊ ಒಂದು ಕಣ್ಣು ಒಳಗಡೆ ಅಥವಾ ಹೊರಗಡೆ ಇದ್ರೆ ಅದರಲ್ಲಿ ಬರೋ ದೃಷ್ಟಿ ಮೆದುಳು ತನಕ ಹೋಗೋದೇ ಇಲ್ಲ, ಅದು ಅಲ್ಲಿಗೆ ನಿಂತು ಹೋಗ್ಬಿಡತ್ತೆ, ಯಾಕಂದ್ರೆ ಅದು ಎಲ್ಲೆಲ್ಲೋ ನೋಡ್ತಾ ಇದೆ ಅಂತ. ಸೊ ಆದ್ರಿಂದ ಅದು ಕಣ್ಣು ಬೆಳವಣಿಗೆ ಕೂಡ ಆಗೋದಿಲ್ಲ, ಮತ್ತೆ ಮೆದುಳಿನ ಬೆಳವಣಿಗೆ ಕೂಡ ಆಗೋದಿಲ್ಲ, ಮತ್ತೆ ಅದರಲ್ಲಿ ಕಮ್ಮಿ ದೃಷ್ಟಿ ಉಳ್ಕೊಂಡು ಹೊರಟೋಗ್ಬಿಡತ್ತೆ. ಇವಾಗ ಕಾಮನ್ ಫ್ಯಾಡ್ ಎಲ್ಲರಿಗೂ 3D movies ನೋಡುವಂಥದ್ದು. ಇವಾಗ ಎಲ್ಲ ಆನಿಮೇಟೆಡ್ ಮೂವೀಸ್ ಏನು ಬಂದ್ರು 3D movies. ಸೊ ಮೂವಿ ಬರುತ್ತೆ, ನಾವು ಕನ್ನಡಕ ಹಾಕೊಂಡ್ರೆ ಅದು ನಮ್ಮ ಮುಂದೆನೆ ಬರೋ ಥರ ಕಾಣುತ್ತೆ. ಈ ನಮ್ಮ ಮುಂದೆನೆ ಬರೋ ಥರ ಕಾಣಲಿಕ್ಕೆ ಮೆಳ್ಗಣ್ಣು ಇರಬಾರ್ದು. ಓಕೆ, ಅವಾಗ ಎರಡು ಕಣ್ಣು ಸ್ಟ್ರೇಟ್ ಇರಬೇಕು. ಈ ಮೆಳ್ಗಣ್ಣು ಇರೋ ಮಕ್ಕಳಿಗೆ ಈ 3D movies ಎಲ್ಲ ಅವ್ರು ನೋಡ್ಲಿಕ್ಕೆ ಆಗೋದೇ ಇಲ್ಲ, ಅವರಿಗೆ ಗೊತ್ತಾಗೋದಿಲ್ಲ ಹಾಗೆ ಮುಂದೆ ಬರೋದು. ಸೊ ಅದರ ಆ 3D depth perception ಅಂತ ನಾವೇನು ಹೇಳ್ತೀವಿ, ಅದರ ಬೆಳವಣಿಗೆ ಆಗಬೇಕಂದ್ರೆ ಮೆಳ್ಗಣ್ಣು ಇರಬಾರ್ದು. ಸೊ ಎರಡು ಕಣ್ಣು ಉತ್ತಮವಾಗಿ ಜೊತೆಯಾಗಿ ಅನ್ಯೋನ್ಯತೆಯಿಂದ ಬೆಳಿಬೇಕು, ಅದು ಬೆಳವಣಿಗೆಗೆ ಮೆಳ್ಳೆಗಣ್ಣು ಅಡ್ಡಿ ಮಾಡುತ್ತೆ. ಆದ್ರಿಂದ ಮೆಳ್ಳೆಗಣ್ಣನ್ನ ಟ್ರೀಟ್ ಮಾಡೋದು ತುಂಬಾ ಅಗತ್ಯ. ಓಕೆ, ಇದು ಒಂದು ಅದೃಷ್ಟದ ಗುರುತು ಅಲ್ಲ ಅಂತ ಹೇಳ್ತೀರಾ ನೀವು? ಅದ ಹೆಚ್ಚಾಗಿ ಜನರು ಹೇಳುವುದು ಈ ಕಣ್ಣು ಈ ತರ ಕಣ್ಣು ಇದ್ರೆ ಅದು ಅದೃಷ್ಟ ಅಂತಾನೆ ಹೇಳ್ತಾರೆ. ಅದೃಷ್ಟ ಅಲ್ಲ. ಸೊ ಅದಕ್ಕೆ ಟ್ರೀಟ್ಮೆಂಟ್ ಸರಿಯಾಗಿ ಏನಕ್ಕೆ ಆಗ್ತಾ ಇದೆ ಮೆಳ್ಳೆಗಣ್ಣು ಅಂತ ಫಸ್ಟ್ ಕಂಡು ಹಿಡಿಬೇಕು, ಆಮೇಲೆ ಅದಕ್ಕೆ ಸರಿಯಾದ ಚಿಕಿತ್ಸೆ ಕೊಡೋದು ತುಂಬಾ ಅಗತ್ಯ. ಓಕೆ, ಇದಕ್ಕೆ ಚಿಕಿತ್ಸೆ ಏನಿರ್ತದೆ ಡಾಕ್ಟರ್? ಸೊ ಫಸ್ಟ್ ಏನು ಮೆಳ್ಳೆಗಣ್ಣು ಇದ್ರೂ ನಾವು ನೋಡ್ತೀವಿ ಅದು ಏನಕ್ಕೆ ಆಗ್ತಾ ಇದೆ ಅಂತ. ಕಣ್ಣಲ್ಲಿ ಕನ್ನಡಕದ ಅಗತ್ಯ ಇದೆಯಾ, ಅದಕ್ಕೆ ಆಗ್ತಿದ್ಯಾ, ಅಥವಾ ಅದರಲ್ಲಿ ಪೊರೆ ಆ ಥರ ಏನಾದರೂ ಬೇರೆ ತೊಂದರೆ ಇದೆಯಾ ಅದರಿಂದ ಆಗ್ತಿದ್ಯಾ ಅಂತ ಫಸ್ಟ್ ನಾವು ಎಕ್ಸಾಮ್ ಪರೀಕ್ಷೆ ಮಾಡಿ
ಮಾಡಿ ನೋಡ್ಬೇಕು. ಮತ್ತೆ ಮೊದಲನೇ ಹಂತ ಸ್ಟೆಪ್ ಏನಂದ್ರೆ ಫಸ್ಟ್ ಕನ್ನಡಕದ ನಂಬರ್ ಇದೆಯೋ ಇಲ್ವೋ ಅಂತ. ಸೊ ನಾ ಮುಂಚೆ ಹೇಳ್ದಂಗೆ ಕಣ್ಣಿಗೆ ಡ್ರಾಪ್ಸ್ ಅಥವಾ ಆಯಿಂಟ್ಮೆಂಟ್ ಹಾಕಿ ನಾವು ಕನ್ನಡಕದ ನಂಬರ್ ಇದೆಯೋ ಇಲ್ವೋ ಅಂತ ನೋಡ್ತೀವಿ. ಮತ್ತೆ ಕನ್ನಡಕದ ನಂಬರ್ ಇದ್ದಲ್ಲಿ ಕನ್ನಡಕ ಒಂದ್ ಸ್ವಲ್ಪ ದಿನ ಮಗುಗೆ ಕೊಡ್ತೀವಿ. ಕೊಟ್ಬಿಟ್ಟು ಒಂದ್ ತಿಂಗಳು ಅಥವಾ ಎರಡ್ ತಿಂಗಳು ಕನ್ನಡಕ ಹಾಕಿ ನೋಡಿ ಮತ್ತೆ ಮೆಳ್ಳೆಗಣ್ಣು ಏನಾಗತ್ತೆ, ಕಮ್ಮಿ ಆಗತ್ತಾ ಜಾಸ್ತಿ ಆಗತ್ತಾ ಅನ್ನೋದನ್ನ ನಾವು ಅಬ್ಸರ್ವ್ ಮಾಡಿ ನೋಡ್ತೀವಿ. ಸೊ ಕನ್ನಡಕ ಹಾಕಿದ್ರೆ ಸುಮಾರು ಜನ ಎಷ್ಟೊಂದ್ ಜನ ಮಕ್ಕಳಲ್ಲಿ ಅದು ಮೆಳ್ಳೆಗಣ್ಣು ಅದಾಗೆ ಅದು ಸರಿ ಹೊರಟೋಗ್ಬಿಡತ್ತೆ. ಅದಾದ್ಮೇಲೆ ಕೂಡ ಸರಿ ಹೋಗ್ಲಿಲ್ಲ ಅಂತ ಅಂದ್ರೆ ಆಮೇಲೆ ಅದಕ್ಕೆ ಆಪರೇಷನ್ ಕೂಡ ಮಾಡಬಹುದು ಅದನ್ನ ಸರಿಪಡಿಸ್ಲಿಕ್ಕೆ. ಸೊ ಅದನ್ನು ಮಾಡಬಹುದು ಆಪರೇಷನ್. ಆಪರೇಷನ್ ಕೂಡ ಮಾಡಬಹುದು. ಆಪರೇಷನ್ ಕೂಡ ಹಾಗೆ ಡಾಕ್ಟರ್, ನಾವು ಇದ್ರ ಮೆಳ್ಳೆಗಣ್ಣು ಇದ್ರ ಬಗ್ಗೆ ಮಾತಾಡ್ತಾ ಇದ್ರು, ಅದರ ಚಿಕಿತ್ಸೆ ಬಗ್ಗೆ ಕೂಡ ಮಾತಾಡಿದ್ವಿ. ಇನ್ನು ಕಣ್ಣಿನಲ್ಲಿ ಪೊರೆ ಆಗ್ತದೆ ಅಂತ ಒಂದ್ ಹೇಳ್ತಾರೆ, ಹಾಗೆ ಮಕ್ಕಳಲ್ಲೂ ಕೂಡ ಒಂದ್ ಕಣ್ಣಲ್ಲಿ ಪೊರೆ ಆಗ್ತದ, ಅದ್ರ ಆಗದ್ರೆ ಅದರ ಲಕ್ಷಣಗಳೆಲ್ಲ ಹೇಗಿರ್ತದೆ? ಸಾಮಾನ್ಯವಾಗಿ ವಯಸ್ಸಾದವರಿಗೆ ಎಲ್ಲರಿಗೂ ಪೊರೆ ಆಗೇ ಆಗತ್ತೆ. ಸೊ ಒಂದು 40-50-60 ವರ್ಷ ಆದ ನಂತರ ಪೊರೆ ಶುರು ಆಗ್ತಾ ಹೋಗುತ್ತೆ. ಆದ್ರೆ ತುಂಬಾ ಚಿಕ್ಕ ಮಕ್ಕಳಲ್ಲೂ ಕೂಡ ಈ ಪೊರೆ ಕಾಣಿಸ್ಕೋಬಹುದು. ಅದು ಎರಡ್ ತರ ಇರುತ್ತೆ. ಒಂದು ಹುಟ್ಟದಾಗಿಂದಾನೆ ಪೊರೆ ಇರ್ಬೋದು ಮಗುಗೆ, ಅದು ಒಂದ್ ಕಣ್ಣಲ್ಲಿ ಇರ್ಬೋದು ಅಥವಾ ಎರಡು ಕಣ್ಗಳಲ್ಲೂ ಕೂಡ ಇರ್ಬೋದು. ಇಲ್ಲದ್ರೆ ಕೆಲವೊಂದ್ಸಲಿ ಪೊರೆ ಚಿಕ್ ಸ್ವಲ್ಪ ಇರುತ್ತೆ, ಅದು ಮಗು ದೊಡ್ಡದಾಗ್ತಾ ಆಗ್ತಾ ಪೊರೆ ಕೂಡ ಬೆಳ್ಕೊಂಡು ಹೋಗ್ತಾ ಇರುತ್ತೆ. ಸೊ ಅದು ಎರಡು ತರ, ಒಂದು ಹುಟ್ಟದಾಗೆ ಇರುತ್ತೆ, ಇನ್ನೊಂದು ಹುಟ್ಟದಾಗೆ ಅಷ್ಟೊಂದು ಇರೋದಿಲ್ಲ, ಬಟ್ ಮಗು ದೊಡ್ಡದಾಗ್ತಾ ಆಗ್ತಾ ಪೊರೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದ್ರ ಲಕ್ಷಣ ಏನಂದ್ರೆ ತುಂಬಾ ಚಿಕ್ಕ ಮಕ್ಕಳಲ್ಲಿ ಪೊರೆ ಇದ್ರೆ ಅವರಲ್ಲಿ ಕಣ್ಣಲ್ಲಿ ಕರಿಗುಡ್ಡೆ ಮಧ್ಯ ಬೆಳ್ಳಿಗೆ ಕಾಣುತ್ತೆ, ಅದನ್ನ ನಾವು ವೈಟ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ. ಸೊ ನಾರ್ಮಲಿ ಆ ಕರಿಗುಡ್ಡೆ ಮಧ್ಯ ಕೂಡ ಕಪ್ಪಿಗೆ ಇರಬೇಕು, ಅಲ್ಲಿ ಏನಾರ ಬಿಳಿ ಆಗಿ ಕಾಣಿಸಿದ್ರೆ ಅವಾಗ ಪೊರೆ ಇರ್ಬೋದು ಅಂತ ಮೋಸ್ಟ್ಲಿ ನಾವು ಸಂಶಯ ಪಡಬೇಕು. ಇದಲ್ಲದೆ ಸ್ವಲ್ಪ ದೊಡ್ಡ ಅಂದ್ರೆ ಇದು ಹುಟ್ಟದಾಗಿಂದ ಕಾಣಿಸೋದು, ಸ್ವಲ್ಪ ದೊಡ್ಡವರಲ್ಲಿ ಮತ್ತೆ ಕಮ್ಮಿ ದೃಷ್ಟಿ ಆತರ ಏನಾದ್ರೂ ಇದ್ರೆ ಲಕ್ಷಣಗಳಿದ್ರೆ ಅವಾಗ ಕೂಡ ಮೋಸ್ಟ್ಲಿ ಪೊರೆ ಇರ್ಬೋದಾ ಅಂತ ನಾವು ಸಂಶಯ ಪಡಬೇಕಾಗತ್ತೆ. ನೀವ್ ಹೇಳಿದ್ರೆ ಡಾಕ್ಟರ್, ದೊಡ್ಡವರಾದಾಗ ಪೊರೆ ಅಂದ್ರೆ ಜಾಸ್ತಿ ಆಗ್ತಾ ಹೋದಾಗ ಮಗುಗೆ ದೃಷ್ಟಿ ಕಮ್ಮಿ ಆಗ್ತಾ ಹೋಗತ್ತೆ, ಅವಾಗ ಅದು ದೃಷ್ಟಿ ಕಮ್ಮಿ ಆದ ಲಕ್ಷಣಗಳು ಕಾಣಿಸ್ಕೊಳಕ್ ಶುರು ಆಗತ್ತೆ. ಅಂದ್ರೆ ಅವರು ಸರಿಯಾಗಿ ಬೋರ್ಡ್ ಕಾಣುದಿಲ್ಲ, ಆತರ ತೊಂದರೆಗಳೆಲ್ಲ ಶುರು ಆಗುತ್ತೆ. ತುಂಬಾ ಹತ್ರ ಇಟ್ಕೊಂಡು ನೋಡೋದು ಅಥವಾ ಕಣ್ಣು ಹೀಗೆ ಚಿಕ್ಕದ್ ಮಾಡಿ ನೋಡೋದು ಆತರ ಎಲ್ಲ ಇದ್ದಾಗ ಮತ್ತೆ ಅದು ಪೊರೆಗೂ ಕೂಡ ಇರ್ಬೋದು. ನಾವು ಪರೀಕ್ಷೆ ಮಾಡಿನೇ ಗೊತ್ತಾಗೋದು, ನೋಡ್ಬೇಕಾಗ್ತದೆ. ಓದುವಾಗ್ಲೂ ಸಹ ಅಂದ್ರೆ ಬುಕ್ ಅನ್ನ ಹತ್ತಿರದಲ್ಲಿ ನೋಡೋದು, ದೂರದ ಅಕ್ಷರ ಕಾಣಿಸೋದಿಲ್ಲ ಆತರ ಎಲ್ಲ ಇದ್ರೆ ಅವಾಗ ಪೊರೆ ಇರ್ಬೋದು. ತುಂಬಾ ಚಿಕ್ಕ ಮಕ್ಕಳಲ್ಲಿ ಅದೇ ಕರಿಗುಡ್ಡೆ ಮಧ್ಯ ಬೆಳ್ಳಿಗೆ ಕಾಣುತ್ತೆ, ಅವಾಗ ಆತರ ಇದ್ರೆ ಅದು ಮೋಸ್ಟ್ಲಿ ಪೊರೆಯಿಂದಾನೆ ಅಂತ ನಾವು ಸಂಶಯ ಪಟ್ಟು ಎಕ್ಸಾಮಿನೇಷನ್ ಪರೀಕ್ಷೆ ಮಾಡ್ಬೇಕಾಗ್ತದೆ. ಪರೀಕ್ಷೆ ಇಲ್ಲದೆ ಏನು ಹಾಗೆ ಫೋನ್ ನಲ್ಲಿ ಕೇಳಿ ಹೇಳಲಿಕ್ಕೆ ಆಗೋದಿಲ್ಲ, ಬಿಕಾಸ್ ಆ ವೈಟ್ ಹಾಗೆ ಸೆಂಟ್ರಲ್ ಬರಕ್ಕೆ ಬೇರೆ ಕಾರಣಗಳು ಕೂಡ ಇರ್ಬೋದು. ಕೆಲವೊಮ್ಮೆ ಅದು ಕ್ಯಾನ್ಸರ್, ಐ ಕ್ಯಾನ್ಸರ್ ಅಂತ ನಾವೇನ್ ಹೇಳ್ತೀವಿ, ಆ ರೆಟಿನೋಬ್ಲಾಸ್ಟೋಮಾ ಕೂಡ ಆತರ ಬೆಳ್ಳಿಗೆ ಕಾಣಿಸುತ್ತೆ. ಸೊ ಆ ಬೆಳ್ಳಿಗೆ ಕಾಣಿಸಿದ್ರೆ ಪರೀಕ್ಷೆ ಮಾಡ್ಬೇಕು, ಬಟ್ ಅದು ಪೊರೆಯಿಂದ ಕೂಡ ಆಗ್ಬೋದು. ಬಟ್ ಪೊರೆ ಅಲ್ಲದೆ ಬೇರೆ ಕಾರಣಗಳು ಇದೆ, ಬಟ್ ಪೊರೆಯಿಂದ ಸಾಮಾನ್ಯವಾಗಿ ಆಗತ್ತೆ ಅದು. ಓಕೆ, ಹಾಗೆ ಡಾಕ್ಟರ್, ಈ ಕಣ್ಣಿನ ಪೊರೆಗೆ ಆಪರೇಷನ್ ಯಾವಾಗ ಮಾಡಿಸ್ಬೇಕಾಗ್ತದೆ? ಅಗೇನ್ ಮತ್ತೆ ದೊಡ್ಡವರಲ್ಲಿ ಪೊರೆಗೆ ಆಪರೇಷನ್ ಎಮರ್ಜೆನ್ಸಿ ಅಂತ ಇಲ್ಲ, ಅವರಿಗೆ ಯಾವಾಗ ಕನ್ವೀನಿಯಂಟ್ ಅವಾಗ ಮಾಡಿಸ್ಬೋದು. ಮತ್ತೆ ಪೊರೆ ಯಾವಾಗ ಮಾಡಿಸಿದ್ರು ಪೊರೆ ತೆಗೆದ ತಕ್ಷಣ ಮತ್ತೆ ದೃಷ್ಟಿ ಎಲ್ಲ ಆಪರೇಷನ್ ಎಲ್ಲ ಸಕ್ಸಸ್ಫುಲ್ ಆಗಿದ್ರೆ ದೃಷ್ಟಿ ಪೂರ್ತಿ ವಾಪಸ್ ಬರುತ್ತೆ. ಆದ್ರೆ ಚಿಕ್ಕ ಮಕ್ಕಳಲ್ಲಿ ಹಾಗಲ್ಲ, ಅದನ್ನ ವೆಯ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಪೊರೆ ಇದ್ರೆ ಪೊರೆಯಿಂದ ಆ ಕಣ್ಣಿನ ಒಳಗಡೆ ಲೈಟ್ ಬೆಳಕು ಹೋಗೋದಿಲ್ಲ, ಅದರಿಂದ ದೃಷ್ಟಿ ಏನು ಇರೋದಿಲ್ಲ. ಆ ದೃಷ್ಟಿ ಇಲ್ಲದೆ ಇರೋದ ಕಾರಣ ಕಣ್ಣಿನ ಬೆಳವಣಿಗೆ ಕೂಡ ಮತ್ತೆ ಆ ಕಣ್ಣಿಗೆ ಪಾರ್ಟ್ ಮೆದುಳಲ್ಲಿ ಕೂಡ ಅದರ ಬೆಳವಣಿಗೆ ಕೂಡ ಆಗೋದಿಲ್ಲ. ಸೊ ಅದಕ್ಕೆ ಮಕ್ಕಳಲ್ಲಿ ಪೊರೆ ಇದ್ರೆ ಅದನ್ನ ಆದಷ್ಟು ಬೇಗ ಆಪರೇಷನ್ ಮಾಡಿ ತೆಗಿಬೇಕಾಗತ್ತೆ. ಕೆಲವು ಮಕ್ಕಳಿಗೆ ಶರೀರದಲ್ಲಿ ಬೇರೆ ಏನಾದ್ರು ತೊಂದರೆ ಇದ್ದು ಆತರ ಎಲ್ಲ ಇದ್ರೆ ಆ ಶರೀರದ ಮಕ್ಕಳಿನ ಡಾಕ್ಟರ್ ಅವರೆಲ್ಲ ಕ್ಲಿಯರೆನ್ಸ್ ಎಲ್ಲ ಕೊಟ್ಟಾದ ನಂತರ ಪೊರೆಗೆ ನಾವು ಆಪರೇಷನ್ ಮಾಡಬಹುದು. ಬಟ್ ಆದಷ್ಟು ಬೇಗ ಮಾಡೋದು ಅಗತ್ಯ. ನಾವು ಇಲ್ಲ ಇವಾಗ ಬೇಡ, ಮಕ್ಕಳು ಸ್ವಲ್ಪ ದೊಡ್ಡವರಾದ್ಮೇಲೆ ಮಾಡ್ತೀವಿ, ಇವಾಗ ತುಂಬಾ ಚಿಕ್ಕ ಮಗು ಇವಾಗ ಮಾಡಿಸೋದು ಬೇಡ, ಒಂದು 2-3 ವರ್ಷ ಆದ್ಮೇಲೆ ಮಾಡಿಸ್ತೀವಿ ಆತರ ಎಲ್ಲ ಮಾಡಿದ್ರೆ ಅವಾಗ ನಾವು ಪೊರೆ ಆಪರೇಷನ್ ಮಾಡಿದ್ರು ಕೂಡ ಅಲ್ಲಿ ದೃಷ್ಟಿ ಇಂಪ್ರೂವ್ಮೆಂಟ್ ಆಗೋದಿಲ್ಲ. ಯಾಕಂದ್ರೆ ಕಣ್ಣಿನ ಬೆಳವಣಿಗೆ ಅಲ್ಲಿಗೆ ಸ್ಟಾಪ್ ಆಗಿ ಹೋಗ್ಬಿಟ್ಟಿರತ್ತೆ. ಸೊ ಅದನ್ನ ಮಕ್ಕಳಲ್ಲಿ ಪೊರೆ ಇದ್ರೆ ಅದನ್ನ ಆದಷ್ಟು ಬೇಗ ಆಪರೇಷನ್ ಮಾಡಿ ತೆಗಿಬೇಕಾಗತ್ತೆ. ಓಕೆ, ಆದಷ್ಟು ಬೇಗ ಆಪರೇಷನ್ ಮಾಡ್ಬೇಕಾಗ್ತದೆ. ನಾವು 2 ವರ್ಷದ ನಂತರ ಮಾಡ್ತೀವಿ, ಸ್ವಲ್ಪ ಮಗು ದೊಡ್ಡವರಾಗ್ಲಿ ಆಮೇಲೆ ಮಾಡಿ ವೇಟ್ ಮಾಡಿ ಮಾಡೋಣ ಆತರ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಆದಷ್ಟು ಬೇಗ ಮಾಡ್ಬೇಕಾಗತ್ತೆ, ಆದಷ್ಟು ಬೇಗ ಮಾಡ್ಬೇಕಾಗ್ತದೆ. ಹಾಗೆ ಡಾಕ್ಟರ್, ಇನ್ನು ಮಂಜುಗಣ್ಣು ಅಂತ ಹೇಳ್ತಾರೆ, ಹಾಗಂತ ಹೇಳಿದ್ರೆ ಏನು? ಸೊ ಮಂಜುಗಣ್ಣು ಅಥವಾ ಲೇಜಿ ಐ ಅಥವಾ
ಆಮ್ಲಯೋಪಿಯಾ ಅಂತ ನಾವೇನ್ ಹೇಳ್ತೀವಿ, ಇದರಲ್ಲಿ ಒಂದು ಅಥವಾ ಕೆಲವೊಮ್ಮೆ ಎರಡು ಕಣ್ಣಲ್ಲೂ ದೃಷ್ಟಿ ಕಮ್ಮಿ ಇರುತ್ತೆ. ಸೊ ಇದು ಏನಕ್ಕೆ ಆಗತ್ತೆ ಅಂದ್ರೆ, ಕಣ್ಣಿನ ಬೆಳವಣಿಗೆಗೆ ಯಾವುದೇ ಕಾರಣದಿಂದ ಅಡ್ಡಿ ಬಂದ್ರೆ ಅವಾಗ ಈ ತರ ಆಗತ್ತೆ. ಸೊ ಕಣ್ಣಿಗೆ ಬೆಳವಣಿಗೆಗೆ ಅಡ್ಡಿ ಕೊಡೋ ಅಂತ ವಿಷಯ ಯಾವ್ದಂದ್ರೆ, ಒಂದು ಕನ್ನಡಕದ ನಂಬರ್ ತುಂಬಾ ಜಾಸ್ತಿ ಇದ್ರೆ ಅಥವಾ ಈ ಪೊರೆ ತೊಂದರೆ ಇದ್ರೆ ಅಥವಾ ಮೆಳ್ಳೆಗಣ್ಣು ಅಥವಾ ಸ್ಕ್ವಿಂಟ್ ಇದ್ರೆ, ಅವಾಗ ಆ ಸ್ಕ್ವಿಂಟ್ ಇರೋ ಕಣ್ಣಲ್ಲಿ ಅಥವಾ ಕನ್ನಡಕದ ನಂಬರ್ ಜಾಸ್ತಿ ಇರೋ ಕಣ್ಣಲ್ಲಿ ಅಥವಾ ಆ ಪೊರೆ ಇರೋ ಕಣ್ಣಲ್ಲಿ ಕಣ್ಣಿನ ಬೆಳವಣಿಗೆ ಆಗೋದಿಲ್ಲ, ಮತ್ತೆ ಮೆದುಳಲ್ಲೂ ಬೆಳವಣಿಗೆ ಆಗೋದಿಲ್ಲ, ಬ್ರೈನ್ ಅಲ್ಲೂ ಕೂಡ. ಸೊ ಆಮೇಲೆ ನಾವು ತಡವಾಗಿ ಅದರ ಆಪರೇಷನ್ ಮಾಡ್ಲಿ ಅಥವಾ ತಡವಾಗಿ ನಾವು ಕನ್ನಡಕ ಕೊಟ್ರೆ, ಅವಾಗ ಕಣ್ಣಿನ ಬೆಳವಣಿಗೆ ಆಗಿಲ್ದೇ ಇರೋ ಕಾರಣದಿಂದ ನಾವು ಅದು ಪೊರೆ ತೆಗೆದ್ರು ಕೂಡ ಕನ್ನಡಕ ಕೊಟ್ಟರು ಕೂಡ ಮೆಳ್ಳೆಗಣ್ಣಿಗೆ ಆಪರೇಷನ್ ಅಥವಾ ಏನಾರ ಮಾಡಿದ್ರು ಕೂಡ ಅಲ್ಲಿ ದೃಷ್ಟಿ ಇಂಪ್ರೂವ್ಮೆಂಟ್ ಆಗೋದಿಲ್ಲ. ಯಾಕಂದ್ರೆ ನಮ್ ಬ್ರೈನ್ಗೆ ಅಥವಾ ಏನ್ ಅನ್ಸುತ್ತೆ ಅಂದ್ರೆ, ಈ ಕಣ್ಣಲ್ಲಿ ಕೆಲಸ ಆಗ್ತಾ ಇಲ್ಲ, ಸೊ ಇದಕ್ಕೆ ಏನು ಕೊಡೋದ್ ಬೇಡ, ಇದಕ್ಕೆ ಆಹಾರ ಎಲ್ಲ ಏನು ಕೊಡೋದ್ ಬೇಡ ಅಂತ ಅದಕ್ಕೆ ಅಲ್ಲಿ ನಿಂತೋಗ್ಬಿಡತ್ತೆ. ಸೊ ಅದು ಕಣ್ಣಿನ ಬೆಳವಣಿಗೆನೆ ಆಗೋದಿಲ್ಲ. ಸೊ ನಾವ್ ಅದು ಕ್ರಿಟಿಕಲ್ ಏಜ್ ಅಂದ್ರೆ 6 months 1 year ತನಕ ಬೆಳವಣಿಗೆ ತುಂಬಾ ಸ್ಪೀಡ್ ಅಲ್ಲಿ ಆಗತ್ತೆ. ಸೊ ಆ ಟೈಮ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಅವಾಗ ಈ ಲೇಸಿ ಅಥವಾ ಆಮ್ಲಯೋಪಿಯಾ ಡೆವಲಪ್ಮೆಂಟ್ ತುಂಬಾ ಜಾಸ್ತಿ ಇರುತ್ತೆ. ಆಮೇಲೆ 7 ವರ್ಷದ ತನಕ ನಾವು ಟ್ರೀಟ್ಮೆಂಟ್ ಮಾಡಿ ಇದನ್ನ ಸರಿಪಡಿಸ್ಬೋದು. 7 ವರ್ಷದ ನಂತರ ನಾವು ಮಾಡಿದ್ರೆ ಅಷ್ಟೊಂದು ಇಂಪ್ರೂವ್ಮೆಂಟ್ ಆಗೋದಿಲ್ಲ, ಯಾಕಂದ್ರೆ ಆ 7 ವರ್ಷದ ಅಷ್ಟರಲ್ಲಿ ಕಣ್ಣಿನ ಮತ್ತು ಮೆದುಳಿನ ಬೆಳವಣಿಗೆ ಫುಲ್ ಕಂಪ್ಲೀಟ್ ಆಗೋಗಿರುತ್ತೆ. ಸೊ ನಾವು ಏನೇ ಟ್ರೀಟ್ಮೆಂಟ್ ಮಾಡ್ಬೇಕಾದ್ರೂ ಇದಕ್ಕಿಂತ ಮುಂಚೆ ಮಾಡಬೇಕು. ಅದರ ಆದ್ಮೇಲೆ ಮಾಡಿದ್ರೂ ಕೂಡ ಕಣ್ಣಿನ ದೃಷ್ಟಿ ಕಮ್ಮಿನೇ ಇರುತ್ತೆ, ಇದಕ್ಕೆ ನಾವು ಆಮ್ಲಯೋಪಿಯಾ ಅಂತ ಹೇಳ್ತೀವಿ. ಇದಕ್ಕೆ ನಾವು ಏನು ಟ್ರೀಟ್ಮೆಂಟ್ ಮಾಡ್ತೀವಿ ಅಂದರೆ, ಮೊದಲು ಆ ಆಮ್ಲಯೋಪಿಯಾ ಅಥವಾ ಲೇಸಿ ಐ ಅಥವಾ ಮಂಜುಗಣ್ಣು ಏನಕ್ಕೆ ಆಗ್ತಿದೆ ಅಂತ ನೋಡಬೇಕು. ಕನ್ನಡಕದ ನಂಬರ್ ಇದೆಯಾ, ಪೊರೆಯಿಂದ ಆಗ್ತಿದೆಯಾ ಅಥವಾ ಸ್ಕ್ವಿಂಟಿಂದ ಅಥವಾ ಮೆಳ್ಳೆಗಣ್ಣಿಂದ ಆಗ್ತಿದೆಯಾ ಅಂತ. ಸೊ ಫಸ್ಟ್ ಅದಕ್ಕೆ ಟ್ರೀಟ್ಮೆಂಟ್ ಮಾಡಬೇಕು. ಅದಕ್ಕೆ ಟ್ರೀಟ್ಮೆಂಟ್ ಮಾಡಿ ನಾವು ನೋಡ್ತೀವಿ ಕಣ್ಣಿನ ದೃಷ್ಟಿ ಇಂಪ್ರೂವ್ ಆಗತ್ತಾ ಅಂತ. ಕಣ್ಣಿನ ದೃಷ್ಟಿ ಯಾವಾಗಲೂ ಟ್ರೀಟ್ಮೆಂಟ್ ಮಾಡಿದ್ರೂ ಕೂಡ ಇಂಪ್ರೂವ್ ಆಗಲಿಲ್ಲ ಅಂದರೆ ಇದು ಮಂಜುಗಣ್ಣಿಂದ ಅಂತ, ಆವಾಗ ನಾವು ಪ್ಯಾಚಿಂಗ್ ಅಂತ ಮಾಡ್ತೀವಿ. ಅಂದರೆ ಬೆಟರ್ ಅಂದರೆ ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತಿರೋ ಕಣ್ಣಿಗೆ ನಾವು ಪಟ್ಟಿ ಹಾಕಿ ಜಾಸ್ತಿ ಕೆಲಸ ವೀಕ್ ಐಗೆ ಕೊಡ್ತೀವಿ. ಅಂದರೆ ಮಂಜುಗಣ್ಣಿರೋ ಐಗೆನೆ ಜಾಸ್ತಿ ಕೆಲಸ ಮಾಡು ಅಂತ ಹೇಳ್ತೀವಿ. ಸೊ ಇವಾಗ ಹೇಗೆ ಸ್ಕೂಲಲ್ಲಿ ವೀಕ್ ಸ್ಟೂಡೆಂಟ್ಸ್ಗೆ ಎಕ್ಸ್ಟ್ರಾ ಕೋಚಿಂಗ್ ಕ್ಲಾಸಸ್, ಎಕ್ಸ್ಟ್ರಾ ಟ್ಯೂಷನ್ ಅಂತ ಮಾಡ್ತಾರಲ್ಲ ಆ ಥರ. ಸೊ ಎರಡು ಕಣ್ಣು ಸಮವಾಗಿದ್ರೆ ಎರಡಕ್ಕೂ ಹಾಗೆ ನೋಡ್ತಾ ಹೋಗುತ್ತೆ. ಒಂದು ಕಣ್ಣು ಜಾಸ್ತಿ ನೋಡತ್ತೆ, ಒಂದು ಕಣ್ಣು ವೀಕ್ ಇದೆ ಅಂತ ಅಂದಾಗ ಆ ವೀಕ್ ಐಯನ್ನೇ ಜಾಸ್ತಿ ಕೆಲಸ ಮಾಡಿಸ್ಬೇಕು. ಸೊ ಅವಾಗ ಸ್ಟ್ರಾಂಗ್ ಇರೋ ಐನ ಪಟ್ಟಿ ಹಾಕ್ತೀವಿ, ಮತ್ತೆ ವೀಕ್ ಇರೋ ಐ ಅಲ್ಲೇ ಮಗು ಜಾಸ್ತಿ ಕೆಲಸ ಮಾಡ್ಬೇಕು. ಹಾಗೆ ಮಾಡ್ತಾ 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 ಟ್ರೈನಿಂಗ್ ಆಗಿ ಆಗಿ ಆ ಕಣ್ಣಲ್ಲಿ ಕೂಡ ದೃಷ್ಟಿ ಬೆಳೀತಾ ಹೋಗುತ್ತೆ. ಸೊ ಇದಕ್ಕೆ ನಾವು ಆಮ್ಲಯೋಪಥಿ ಥೆರಪಿ ಅಥವಾ ಪ್ಯಾಚಿಂಗ್ ಥೆರಪಿ ಅಂತ ಹೇಳ್ತೀವಿ. ಸೊ ಇದು ಎಲ್ಲ 7 ವರ್ಷಕ್ಕಿಂತ ಕಮ್ಮಿ ಅಲ್ಲೇ ಶುರು ಮಾಡಿದ್ರೆ ಬೆಸ್ಟ್ ರಿಸಲ್ಟ್ಸ್ ಇರುತ್ತೆ. ಆಮೇಲೆ ಲೇಟ್ ಆಗಿ ಶುರು ಮಾಡಿದ್ರೆ ಅಷ್ಟೊಂದು ಉತ್ತಮ ರಿಸಲ್ಟ್ಸ್ ಬರೋದಿಲ್ಲ. ಓಕೆ ಡಾಕ್ಟರ್, ಕೆಲವೊಮ್ಮೆ ಓದ್ತಿರ್ಬೇಕಾಗಿದ್ರೆ ಅಥವಾ ಏನೋ ಟಿವಿ ಏನೋ ನೋಡ್ಬೇಕಾ ಕಣ್ಣಲ್ಲಿ ನೀರು ಬರ್ತದೆ ಮಕ್ಕಳಿಗೆ, ಈ ಕಣ್ಣಲ್ಲಿ ನೀರ್ ಬರಲು ಕಾರಣವೇನು, ಏನು ಯಾವ ರೀಸನ್ ಇಂದ ಬರ್ತದೆ ಮಕ್ಕಳಿಗೆ? ಸೊ ಮಕ್ಕಳಲ್ಲಿ ಕಣ್ಣಲ್ಲಿ ನೀರ್ ಬರೋದು ತುಂಬಾ ಕಾಮನ್. ಅದಕ್ಕೆ ಹಲವಾರು ಕಾರಣಗಳಿರುತ್ತೆ. ಒಂದು ಕಣ್ಣಲ್ಲಿ ಏನಾದ್ರೂ ಇನ್ಫೆಕ್ಷನ್ ಇದ್ರೆ, ಇವಾಗ ಕಣ್ಣಲ್ಲಿ ರೆಪ್ಪೆಗಳಲ್ಲಿ ಏನಾದ್ರೂ ಇನ್ಫೆಕ್ಷನ್ ಇದ್ರೆ ಅಥವಾ ಗುಳ್ಳೆ ಆಗೋದು, ಕೀವಾಗೋದು ಆ ತರ ಏನಾದಿದ್ರೆ ನೀರ್ ಬರುತ್ತೆ. ಅದಲ್ದೆ ಅಲರ್ಜಿ ಅಂತ ನಾವೇನ್ ಹೇಳ್ತೀವಿ, ಕಣ್ಣಲ್ಲಿ ನವೆ ಆಗೋದು, ತುರಿಸಿಕೆ ಆಗೋದು, ಕಣ್ಣು ಕೆಂಪಾದ್ರೆ ಅದ್ರ ಜೊತೆನು ನೀರ್ ಬರ್ಬೋದು. ಇಲ್ಲದ್ರೆ ನಾವು ಮದ್ರಾಸ್ ಐ ಅಥವಾ ಕಂಜಂಕ್ಟಿವೈಟಿಸ್ ಅಂತ ಹೇಳ್ತಾರೆ. ಸೊ ಆ ತರ ಆದಾಗ ಕಣ್ಣಲ್ಲಿ ನೀರಿನ ಜೊತೆ ಸ್ವಲ್ಪ ಪಸ್ ಕೀವು ಕೂಡ ಬರ್ಬೋದು, ಅದು ಕೂಡ ಕಾರಣ ಕಣ್ಣಲ್ಲಿ ನೀರ್ ಬರೋದು. ಕೆಲವು ಮಕ್ಕಳಲ್ಲಿ ಕನ್ನಡಕದ ನಂಬರ್ ಇದ್ರೆ ಅವಾಗ್ಲೂ ಕೂಡ ಕಣ್ಣಲ್ಲಿ ನೀರ್ ಬರ್ತಾ ಇರತ್ತೆ, ಮತ್ತೆ ಅವ್ರ ಕಣ್ಣು ಉಜ್ಕೊಳ್ತಾನೆ ಇರ್ತಾರೆ. ಇದ್ ಬಿಟ್ರೆ ಕಣ್ಣಲ್ಲಿ ಉತ್ಪತ್ತಿ ಆಗೋ ನೀರು ಗಂಟ್ಲಿಗೆ ಹೋಗ್ಲಿಕ್ಕೆ ಒಂದು ಟ್ಯೂಬ್ ಅಂತ ಇರತ್ತೆ. ಆ ಟ್ಯೂಬ್ ಕೆಲವು ಒಂದು ಮಕ್ಕಳಲ್ಲಿ ಫುಲ್ಲಿ ಅದು ಡೆವಲಪ್ ಆಗಿರೋದಿಲ್ಲ, ಅದ್ರಲ್ಲಿ ಬ್ಲಾಕ್ ಇರುತ್ತೆ. ಸೊ ಆ ಬ್ಲಾಕ್ ಇದ್ದಾಗ ಆತರ ಕಣ್ಣಲ್ಲಿ ನೀರ್ ಬರ್ತಾನೆ ಇರುತ್ತೆ. ಸೊ ಅವಾಗ ಆ ಬ್ಲಾಕ್ ಇದ್ರೆ ಯೂಶಲಿ ಅದು ಚಿಕ್ಕ ಮಕ್ಕಳು ಹುಟ್ಟದಾಗಿಂದಾನೆ ಆತರ ಇರುತ್ತೆ. ಅವಾಗ ಮಸಾಜ್ ಅಂತ ಹೇಳ್ತೀವಿ, ಅದು ಕಣ್ಣಲ್ಲಿ ಇಲ್ಲಿ ಒಳಗಿನ ಭಾಗದಲ್ಲಿ ಹೀಗೆ ಪ್ರೆಸ್ ಮಾಡಿ ಮಾಡಿ ಆ ಬ್ಲಾಕ್ ಅನ್ನ ನಾವು ಓಪನ್ ಮಾಡ್ಬೇಕು. ಸೊ ಅದನ್ನ ಪ್ರೆಸ್ ಮಾಡ್ತಾ ಇದ್ರೆ ದಿನಕ್ಕೆ ಬೆಳಗ್ಗೆ ಸಂಜೆ ಹಾಗೆ ಆ ಪ್ರೆಸ್ ಮಾಡ್ತಾ ಇದ್ರೆ ಅದಾಗೆ ಅದು ಬ್ಲಾಕ್ ಓಪನ್ ಆಗಿ ನೀರ್ ಬರೋದು ನಿಲ್ಲತ್ತೆ. ಅಂದ್ರೂ ಕೂಡ ನಿಲ್ಲಿಲ್ಲ ಅಂದ್ರೆ ಅದನ್ನ ಟ್ಯೂಬ್ ಅನ್ನ ನಾವು ಓಪನ್ ಮಾಡ್ಬೋದು, ಒಂದು ಸಣ್ಣ ಸೂಜಿ ತರ ಹಾಕಿ ಅದನ್ನ ಓಪನ್ ಮಾಡ್ತಾರೆ. ಸೊ ಅವಾಗ್ಲೂ ಕೂಡ ನೀರ್ ಬರೋದು ಕಮ್ಮಿ ಆಗತ್ತೆ. ಸೊ ಇದೇ ನೀರ್ ಹತ್ರ ಬರ್ತಾ ಇದ್ರೆ ತೋರ್ಸೋದು ಆಗತ್ತೆ, ಯಾಕಂದ್ರೆ ಅದು ಏನಕ್ಕೆ ಬರ್ತಾ ಇದೆ ಅಂತ ಫಸ್ಟ್ ನಾವು ನೋಡ್ಬೇಕು, ಮತ್ತೆ ಅದ್ರಿಂದ ಇನ್ಫೆಕ್ಷನ್ ಆಗ್ತಿದ್ಯಾ ಅಥವಾ ಅದರಿಂದ
ಕಣ್ಣಿನ ದೃಷ್ಟಿ ಮೇಲೆ ಪರಿಣಾಮ ಬೀಳ್ತಿದ್ಯಾ ಅಥವಾ ಬೇರೆ ಏನಾದ್ರು ತೊಂದರೆ ಆಗ್ತಿದ್ಯಾ ಅಂತ ನೋಡೋದು ಅಗತ್ಯ. ಸೊ ಈ ತರ ಸುಮ್ಮನೆ ಕಣ್ಣಲ್ಲಿ ನೀರು ಬರ್ತಾನೆ ಇದ್ರೆ ಅದನ್ನ ಒಂದ್ಸಲಿ ಡಾಕ್ಟರ್ಗೆ ತೋರಿಸೋದು ಅಗತ್ಯ. ಇದಲ್ಲದೆ ಒಂದು ಗ್ಲೋಕೋಮಾ ಅಂತ ನಾವೇನ್ ಹೇಳ್ತೀವಿ, ಕಣ್ಣಲ್ಲಿ ಪ್ರೆಷರ್ ಜಾಸ್ತಿ ಆಗೋದು, ಅದರಲ್ಲಿ ಕೂಡ ಕಣ್ಣಲ್ಲಿ ನೀರು ಬರ್ಬೋದು. ಅದು ಇಟ್ ಇಸ್ ಅದು ತುಂಬಾ ಸೀರಿಯಸ್ ಕಂಡೀಷನ್, ಅದಕ್ಕೆ ತಕ್ಷಣ ಟ್ರೀಟ್ಮೆಂಟ್ ಮಾಡಲೇಬೇಕಾಗ್ತದೆ. ಹಾಗೆ ಇನ್ನು ಮೊಬೈಲ್ ಹಾಗೆ ಟಿವಿ ಒಂದು ಕಂಪ್ಯೂಟರ್ ಅನ್ನ ಜಾಸ್ತಿಯಾಗಿ ನೋಡೋದ್ರಿಂದ ಏನು ಕಣ್ಣಿಗೆ ಏನಾದರೂ ಹಾನಿ ಆಗ್ತದ? ಯಾಕಂದ್ರೆ ಈಗ ಆನ್ಲೈನ್ ಕ್ಲಾಸ್ ಆಗ್ತಾ ಇದೆ ಮಕ್ಕಳಿಗೆ, ಅವ್ರು ಹೆಚ್ಚು ಟೈಮು ಕಂಪ್ಯೂಟರ್ ಮುಂದೆ ಅಥವಾ ಮೊಬೈಲ್ನಲ್ಲಿ ಕಾಲ ಕಳಿಬೇಕಾಗ್ತದೆ. ಯಾಕಂದ್ರೆ ಅಲ್ಲಿ ಅಂದ್ರೆ ಅವ್ರಿಗೆ ಆನ್ಲೈನ್ ಕ್ಲಾಸ್ ಆಗ್ತಿರುವಾಗ ಇದರಿಂದ ಅವರ ಕಣ್ಣಿಗೆ ಏನಾದರೂ ಎಫೆಕ್ಟ್ ಆಗ್ತದ? ಅಥವಾ ಅಂದ್ರೆ ಕೆಲವು ಮಕ್ಕಳಿಗೆ ಮೊದಲೇ ಕಣ್ಣಿನ ಸಮಸ್ಯೆ ಇರುತ್ತೆ, ಈ ಆನ್ಲೈನ್ ಕ್ಲಾಸಿಂದ ಇನ್ನೂ ಹೆಚ್ಚಾಗಿ ಏನಾದರೂ ಸಮಸ್ಯೆ ಆಗುವಂತಹ ಸಂದರ್ಭ ಇದೆಯಾ ಅಂತ? ಸೊ ಅದು ಕಂಪ್ಯೂಟರ್ ಸ್ಕ್ರೀನ್ ಅಥವಾ ಏನೇ ನಾವು ವೈಟ್ ಸ್ಕ್ರೀನ್ ನೋಡಿದಾಗ ತುಂಬಾ ಬೆಳಕಿರುತ್ತೆ ಅದರಲ್ಲಿ ಒಂದು, ಮತ್ತೆ ಅದು ಹತ್ತಿರದ ಕೆಲಸ. ಯಾವಾಗ್ಲೂ ನಾವು ಕಂಟಿನ್ಯೂಸ್ ಆಗಿ ಹತ್ರಕ್ಕೆನೆ ಫೋಕಸ್ ಮಾಡಿ ಇಡಬೇಕು. ಇವಾಗ ಕಂಟಿನ್ಯೂಸ್ ಆಗಿ ಆ ಬ್ರೈಟ್ ಲೈಟ್ ಮತ್ತೆ ಹತ್ರದ ಫೋಕಸಿಂಗ್ ನೋಡ್ತಾ ಇದ್ದಾಗ ಕಣ್ಣಲ್ಲಿ ಸ್ಟ್ರೇನ್ ಆಗುತ್ತೆ, ಅವಾಗ ಕಣ್ಣಲ್ಲಿ ನೀರು ಬರೋದು, ಕಣ್ಣು ಸ್ವಲ್ಪ ಮಂಜ್ ಮಂಜ್ ಆಗೋದು, ತಲೆನೋವು ಬರೋದು, ಮತ್ತೆ ಡ್ರೈನೆಸ್ ಅಂತ ಏನ್ ಹೇಳ್ತೀವಿ ಕಣ್ಣಲ್ಲಿ ಆಗೋದು, ಮತ್ ಆ ತರದ್ದು ಲಕ್ಷಣಗಳು ಕಾಣಿಸ್ಕೋಬಹುದು. ಅದಲ್ಲದೆ ನಾನ್ ಮುಂಚೆ ಹೇಳ್ದಂಗೆ ಕರೆ ಇದೆ, ಒಂದು ಸ್ವೀಕರಿಸಿ ಮಾತಾಡೋಣ. ಹಲೋ ಹಲೋ ನಮಸ್ತೆ. ಹಲೋ ನಮಸ್ತೆ ಮೇಡಮ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮ್ಮ ಹೆಸರು ಸನಾ ಅಂತ ಹೇಳಿ. ಓಕೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಮೇಡಮ್? ನಾವು ಕುಂದಾಪುರದಿಂದ. ಓಕೆ, ಕುಂದಾಪುರದಿಂದ ನಿಮ್ಮ ಪ್ರಶ್ನೆಯನ್ನ ಕೇಳ್ಬೋದು ಡಾಕ್ಟರ್ ಬಳಿ. ಹಾ, ನಮ್ಗೆ ಒಂದು ಪ್ರಶ್ನೆ ಕೇಳ್ಬೇಕಿತ್ತು. ಹಲೋ ಡಾಕ್ಟರ್. ಹಲೋ ನಮಸ್ಕಾರ ಮೇಡಮ್, ಹೇಳಿ. ಹಾ ನಮಸ್ಕಾರ. ಅದೇನಂತ ಹೇಳಿದ್ರೆ, ಕೆಲವ್ರು ಹೇಳ್ತಾರೆ ಕಂಟಿನ್ಯೂಸ್ ಆಗಿ ನಾವಂದ್ರೆ ಲೈಕ್ ಕನ್ನಡಕ ಹಾಕೋದ್ರಿಂದ ಕೆಲವು ಸಮಯದ ನಂತರ ನಮ್ಮ ಐ ಸೈಟ್ ಪ್ರಾಬ್ಲಮ್ ಕೂಡ ಸರಿಯಾಗ್ತದೆ ಅಂತ ಹೇಳ್ತಾರೆ, ಅದು ನಿಜನಾ ಅಂತ ಕೇಳಿದ್ದು. ಹಾ ಅದೇ, ಅದು ಸೊ ಕನ್ನಡಕದ ನಂಬರ್ ಒಂದ್ಸಲಿ ಬಂದ್ರೆ ಅದು ಹೇಗೆ ಅದು ಜಾಸ್ತಿ ಆಗತ್ತಾ ಕಮ್ಮಿ ಆಗತ್ತಾ ಅಥವಾ ಹಾಗೆ ಇರತ್ತಾ ಅಂತ ಮಗು ಕಣ್ಣಿನ ಬೆಳವಣಿಗೆ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಂದು ಮಕ್ಕಳಲ್ಲಿ ನಾವು ಕನ್ನಡಕ ಹಾಕಕ್ ಶುರು ಮಾಡಾದ್ಮೇಲೆ ಸ್ವಲ್ಪ ದಿನ ಆದ್ಮೇಲೆ ಆ ನಂಬರ್ ಹಾಗೆ ಸ್ಟೇಬಲ್ ಆಗೇ ಇರುತ್ತೆ. ಕೆಲವೊಂದ್ಸಲಿ ಅದು ಹೆಚ್ಚು ಕೂಡ ಆಗ್ಬೋದು, ಕೆಲವೊಂದ್ಸಲಿ ಅದು ಕಮ್ಮಿ ಕೂಡ ಆಗ್ಬೋದು. ಅದು ನಾವು ಜಸ್ಟ್ ಮಗುನ ನೋಡಿ ಹೇಳಲಿಕ್ಕೆ ಆಗೋದಿಲ್ಲ, ಈ ಮಗುಗೆ ಒಂದು ಸ್ವಲ್ಪ ವರ್ಷ ಆದ್ಮೇಲೆ ಕನ್ನಡಕ ಬೇಕಾಗೋದಿಲ್ಲ ಅಥವಾ ಇದು ಸ್ವಲ್ಪ ವರ್ಷ ಆದ್ಮೇಲೆ ಕನ್ನಡಕದ ನಂಬರ್ ಹೆಚ್ಚಾಗುತ್ತೆ ಅಂತ. ಬಟ್ ನಾವು ಸಾಮಾನ್ಯವಾಗಿ ಏನ್ ನೋಡೋದಂದ್ರೆ ಮೈನಸ್ ನಂಬರ್ ಅಥವಾ ಮಯೋಪಿಯಾ ಅಂತ ಏನಿರುತ್ತೆ ಅದು ಯೂಶಲಿ ಹೆಚ್ಚಾಗ್ತಾ ಹೋಗುತ್ತೆ ಮಗು ಸ್ವಲ್ಪ ದೊಡ್ಡವರಾಗೋ ತನಕ, ಅಂದ್ರೆ 18 ವರ್ಷದ ತನಕ ಸ್ವಲ್ಪ ಹೆಚ್ಚಾಗೋ ಸಾಧ್ಯತೆಗಳಿರುತ್ತೆ. ಇನ್ನೊಂದು ನಾವು ಪ್ಲಸ್ ನಂಬರ್ ಅಥವಾ ಹೈಪರೋಪಿಯಾ ಅಂತ ಏನ್ ಕೊಡ್ತೀವಿ ಅದು ಮಗು ಕಣ್ಣು ಬೆಳವಣಿಗೆ ಆಗ್ತಾ ಆಗ್ತಾ ಆ ನಂಬರ್ ಕಮ್ಮಿ ಆಗೋ ಚಾನ್ಸಸ್ ಕೂಡ ಇರುತ್ತೆ, ಅಥವಾ ಕೆಲವು ಸಲ ಅದೇ ನಂಬರ್ ಸ್ಟೇಬಲ್ ಆಗಿ ಕೂಡ ಇರಬಹುದು. ಬಟ್ ನಾವು ಕನ್ನಡಕ ಹಾಕೋದು ಕನ್ನಡಕದ ನಂಬರ್ ಸ್ವಲ್ಪ ವರ್ಷ ಆದ್ಮೇಲೆ ಕಮ್ಮಿ ಆಗ್ಲಿ ಅಂತ ನಾವು ಕನ್ನಡಕ ಹಾಕೋದಿಲ್ಲ. ಆ ಪಾಯಿಂಟ್ ಅಲ್ಲಿ ಆ ಮೂಮೆಂಟ್ ಅಲ್ಲಿ ಮಗುಗೆ ದೃಷ್ಟಿ ಉತ್ತಮವಾಗಿರ್ಲಿ ಅಂತ ಮಾತ್ರ ನಾವು ಕನ್ನಡಕ ಕೊಡೋದು. ಈಗ ಕನ್ನಡಕ ಇಷ್ಟೊಂದು ವರ್ಷದಿಂದ ಹಾಕ್ತಾ ಇದೀವಿ ನಮ್ ಕನ್ನಡಕದ ನಂಬರ್ ಕಮ್ಮಿನೇ ಆಗಿಲ್ಲ ಅಂತ ಹೇಳ್ಬೋದು. ಬಟ್ ಅದು ನಾವು ಕನ್ನಡಕ ಕೊಡೋದು ಮುಂದೆ ಹೋಗಿ ಕನ್ನಡಕದ ನಂಬರ್ ಕಮ್ಮಿ ಆಗ್ಲಿ ಅಂತ ನಾವು ಇವಾಗ ಕನ್ನಡಕ ಕೊಡೋದಿಲ್ಲ, ಇವಾಗ ಮಗುಗೆ ಉತ್ತಮವಾಗ್ಲಿ ಕಾಣ್ಲಿ ಅಂತ ನಾವು ಕನ್ನಡಕ ಕೊಡೋದು. ಸೊ ನೀವು ಕನ್ನಡಕ ಎಷ್ಟು ವರ್ಷ ಹಾಕಿದ್ರೆ ಕಮ್ಮಿ ಆಗ್ಲಿಲ್ಲ ಕನ್ನಡಕ ಅಂತ ಹೇಳ್ಬಾರ್ದು, ಯಾಕಂದ್ರೆ ಅದು ಕನ್ನಡಕದ ಯೂಸ್ ಏನೇ ಅವಾಗ ಸರಿ ದೃಷ್ಟಿ ಕೊಡ್ಲಿಕ್ಕೆ ಅಷ್ಟೇ, ಅದು ಕಣ್ಣಿನ ಬೆಳವಣಿಗೆ ಮೇಲೆ ಡಿಪೆಂಡ್ ಆಗತ್ತೆ ಮುಂದೆ ಹೋಗಿ ಕನ್ನಡಕ ಬೇಕಾಗತ್ತೋ ಇಲ್ವೋ ಅಂತ. ಓಕೆ, ಧನ್ಯವಾದಗಳು ಮೇಡಮ್ ಕರೆ ಮಾಡಿರೋದಕ್ಕೆ. ಹಾಗೆ ಡಾಕ್ಟರ್, ನಾವು ಇದ್ರ ಬಗ್ಗೆ ಮಾತಾಡ್ತಾ ಇದ್ವಿ, ಮೊಬೈಲ್ ಹಾಗೆ ಟಿವಿ ಅನ್ನ ನೋಡೋದ್ರಿಂದ ಕಣ್ಣಿಗೇನ ತೊಂದರೆ ಆಗ್ತದೆ. ಒಂದು ಐ ಸ್ಟ್ರೇನ್ ಅಂತ ನಾವೇನ್ ಹೇಳ್ತೀವಿ, ಆಮೇಲೆ ಈ ನಡುವೆ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಸೊ ಇದು ತುಂಬಾ ಹತ್ರದ ಕಂಪ್ಯೂಟರ್ನೇ ನೋಡೋದು, ಲ್ಯಾಪ್ಟಾಪ್ ಮೊಬೈಲ್ ಸ್ಕ್ರೀನ್ ಅನ್ನೇ ನೋಡಿದಾಗ ನಾವು ಕಣ್ರೆಪ್ಪೆ ಯೂಶಲಿ ನಾವು ಬ್ಲಿಂಕಿಂಗ್ ಅಂತ ಏನ್ ಮಾಡ್ತೀವಿ, ಕಣ್ಣು ಕ್ಲೋಸ್ ಮಾಡಿ ಓಪನ್ ಮಾಡಿ ಕ್ಲೋಸ್ ಮಾಡಿ ಓಪನ್ ಮಾಡಿ ಒಂದು ನಿಮಿಷಕ್ಕೆ ಎಷ್ಟೊಂದ್ಸಲಿ ನಾವು ಆ ಥರ ಮಾಡ್ತಾ ಇರ್ತೀವಿ. ಬಟ್ ನಾವು ಕಂಪ್ಯೂಟರ್ನೇ ಕಂಟಿನ್ಯೂಸ್ ಆಗಿ ನೋಡ್ಬೇಕಾದ್ರೆ ಈ ಬ್ಲಿಂಕ್ ರೇಟ್ ಅಂತ ಏನ್ ಹೇಳ್ತೀವಿ ಕಣ್ಣು ರೆಪ್ಪೆ ಅಲ್ಲಾಡ್ಸೋದು ಕಮ್ಮಿ ಮಾಡ್ಬಿಡ್ತೀವಿ, ಅದು ನಮಗೆ ಗೊತ್ತಾಗೋದಿಲ್ಲ. ಬಟ್ ನಾವು ಏನಾದರೂ ಕ್ಲೋಸ್ ಆಗಿ ಕಾನ್ಸಂಟ್ರೇಷನ್ ಮಾಡಿ ನೋಡ್ಬೇಕಾದ್ರೆ ಅದು ಕಮ್ಮಿ ಆಗೋಗುತ್ತೆ, ಮತ್ತೆ ಹತ್ರದ್ದೇ ನೋಡ್ತಾ ಇರ್ಬೇಕಾದ್ರೆ ಕಣ್ಣಿಗೆ ಜಾಸ್ತಿ ಸ್ಟ್ರೇನ್ ಆಗುತ್ತೆ. ಸೊ ಇದೆಲ್ಲದ್ರಿಂದ ಕಣ್ಣಲ್ಲಿ ನೀರು ಬರೋದು, ತಲೆನೋವು ಬರೋದು, ಕಣ್ಣಲ್ಲಿ ನೋವು ಬರೋದು, ಸ್ವಲ್ಪ ಕೆಂಪಾಗೋದು ಇದೆಲ್ಲ ಕಾಣಿಸ್ಕೊಳ್ಳೋಕೆ ಶುರು ಆಗುತ್ತೆ. ಅದಲ್ಲದೆ ಮಕ್ಕಳಲ್ಲಿ ಅವ್ರು ಆಚೆ ಆಟ ಆಡಿದ್ರೆ ಕನ್ನಡಕ ನಂಬರ್ ಬರೋ ಚಾನ್ಸಸ್ ಕಮ್ಮಿ ಇರುತ್ತೆ. ಸೊ ಜಾಸ್ತಿ ಮಕ್ಕಳು ಆಚೆ ಆಟ ಆಡೋ ಮಕ್ಕಳಲ್ಲಿ ಒಂದು ಸ್ಟಡಿ ಮಾಡಿದಾಗ ಅವರಿಗೆ ಕನ್ನಡಕದ ನಂಬರ್ ಜಾಸ್ತಿ ಇದ್ದ ಮಕ್ಕಳು ಆಚೆ ಕಡೆ ಆಟ ಆಡೋದು ಕಮ್ಮಿ ಮಾಡ್ತಿದ್ರು. ಸೊ ಆದ್ರಿಂದ ನಾವು ಮಕ್ಕಳಲ್ಲಿ ಯೂಶಲಿ ಸ್ವಲ್ಪ ಅಟ್ ಲೀಸ್ಟ್ ದಿನಕ್ಕೆ 1-2 hours, 3 hours ಹಾಗೆ ಆಚೆ ಬಿಸಿಲಲ್ಲಿ ಆಟ ಆಡ್ಬೇಕು, ಅಂದ್ರೆ ಬೆಳಕಿದ್ದಾಗ ಆಟ ಆಡ್ಬೇಕು. ಅವಾಗ ಕಣ್ಣಿನ ಬೆಳವಣಿಗೆ ಬೆಟರ್ ಆಗಿ ಡೆವಲಪ್ ಆಗುತ್ತೆ. ಸೊ
ಮಕ್ಕಳು ಕಂಪ್ಯೂಟರ್ ಇದೆಲ್ಲ ಯೂಸ್ ಮಾಡಲೇಬಾರ್ದು ಅಂತ ಆ ಥರ ಏನಿಲ್ಲ, ಬಟ್ ಅವ್ರು ಯೂಸ್ ಮಾಡಬೇಕಾದ್ರೆ ಮಧ್ಯ ಮಧ್ಯ ಗ್ಯಾಪ್ ಅಥವಾ ಬ್ರೇಕ್ ಕೊಡಬೇಕು, ಮತ್ತು ಸ್ವಲ್ಪ ಹೊತ್ತು ಯೂಸ್ ಮಾಡಿದ ನಂತರ ಸ್ವಲ್ಪ ಏನಾರ ಬೇರೆ ಕೆಲಸ ದೂರದ ಕೆಲಸ ಏನಾರ ಮಾಡಬೇಕು, ಅಥವಾ ಕಣ್ಣು ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿ ಕೂತ್ಕೊಳ್ಳೋದು ಆ ಥರ ಮಾಡಬೇಕು. ಮತ್ತು ಅಟ್ಲೀಸ್ಟ್ ಸಾಯಂಕಾಲದೊತ್ತು ಸ್ವಲ್ಪ ಹೊತ್ತು ಫ್ರೆಂಡ್ಸ್ ಜೊತೆ ಬೇರೆ ಕಡೆ ಆಚೆ ಕಡೆ ಆಟ ಆಡೋದು ಪ್ರಾಕ್ಟೀಸ್ ಮಾಡಬೇಕು. ಇನ್ನು ಸೈಕ್ಲಿಂಗ್ ಆಗಲಿ, ಕ್ರಿಕೆಟ್ ಆಟ ಆಡೋದಾಗಲಿ, ಏನಾದರೂ ಒಂದು ಆಚೆ ಕಡೆ ಆಟ ಆಡೋದು ಒಂದು ಹ್ಯಾಬಿಟ್ ಮಾಡಬೇಕು ಪೇರೆಂಟ್ಸ್ ಮಗುಗೆ. ಮತ್ತೆ ದೊಡ್ಡವರಲ್ಲಿ ಕೂಡ ಈ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂತ ಆಗ್ಬೋದು. ಅವ್ರೇನ್ ಮಾಡ್ಬೇಕಂದ್ರೆ ಕಂಟಿನ್ಯೂಸ್ ಆಗಿ ಇವಾಗ ಒಂದು ಅರ್ಧ ಗಂಟೆ ಅವರು ಕಂಪ್ಯೂಟರ್ ಅಲ್ಲಿ ಏನಾರ ಕೆಲಸ ಮಾಡ್ತಿದ್ರೆ 10 ನಿಮಿಷ ಅಥವಾ 5 ನಿಮಿಷ ಮಧ್ಯದಲ್ಲಿ ಬ್ರೇಕ್ ಕೊಡ್ಬೇಕು. ಆವಾಗ ಏನಾರ ಬೇರೆ ಕೆಲಸ ಮಾಡೋದಾಗ್ಲಿ ಅಥವಾ ಸುಮ್ಮನೆ ಕಣ್ಣು ಮುಚ್ಚಿ ಒಂದ್ ಕಡೆ ಸ್ವಲ್ಪ ಕೂತ್ಕೊಳ್ಳೋದು ಆ ತರ ಎಲ್ಲ ಮಾಡಿ ಪ್ರಾಕ್ಟೀಸ್ ಮಾಡ್ಬೇಕು. ಆವಾಗ ಈ ತೊಂದರೆಗಳೆಲ್ಲ ಕಮ್ಮಿ ಆಗುತ್ತೆ. ಹೀಗೆ ಮಾಡಿದ್ರೆ ಆ ತೊಂದರೆಗಳೆಲ್ಲ ಕಣ್ಣಿನ ತೊಂದರೆಗಳು ಕಡಿಮೆ ಆಗ್ತದೆ. ಅಂದ್ರೆ ಕಂಪ್ಯೂಟರ್ ಇಂದ ಆಗೋದ್ ಕಣ್ಣಿನ ತೊಂದರೆ ಮಾತ್ರ ಕಮ್ಮಿ ಆಗುತ್ತೆ, ಬೇರೆ ಹೊರಗಡೆ ಎಲ್ಲ ಆಟ ಆಡ್ತಾ ಕನ್ನಡಕದ್ದು. ಸೊ ಇದೆಲ್ಲ ಏನಂದ್ರೆ ಜಸ್ಟ್ ಸಪೋರ್ಟಿಂಗ್. ಅಂದ್ರೆ ಇವಾಗ ನಾನೇನ್ ಆಚೆ ಕಡೆ ಆಟ ಆಡಿದ್ರೆ ಅವ್ರಿಗೆ ಕನ್ನಡಕ ಬರೋದೇ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಬೇರೆ ಎಷ್ಟೊಂದ್ ಕಾರಣದಿಂದ ಕನ್ನಡಕದ ನಂಬರ್ ಬರಬಹುದು, ಆದ್ರೆ ಆಚೆ ಆಟ ಆಡೋದು ಒಳ್ಳೆ ಹ್ಯಾಬಿಟ್. ಸೊ ಅದನ್ನ ಕಲ್ಟಿವೇಟ್ ಮಾಡ್ಬೇಕು ಮಕ್ಕಳಲ್ಲಿ. ಹಾಗೆ ಡಾಕ್ಟರ್, ಇನ್ನು ಮಕ್ಕಳ ಕಣ್ಣಿಗೆ ಒಂದು ಏಟ ಆಗದಂತೆ ಹೇಗೆ ಎಚ್ಚರಿಕೆ ವಹಿಸಬೇಕಾಗ್ತದೆ ಪೇರೆಂಟ್ಸ್ ಕೂಡ? ಹಾಗೆ ಇನ್ ಸ್ವಲ್ಪ ದೊಡ್ಡ ಮಕ್ಕಳು ಒಂದು ಸ್ಕೂಲಿಗೆ ಹೋಗ್ತಿರೋ ಮಕ್ಕಳ ಆಟ ಆಡ್ತಿರುವಾಗ ಎಲ್ಲಾದ್ರೂ ಬಿದ್ದು ಕಣ್ಣಿಗೆ ಪೆಟ್ಟಾಗುವಂತ ಚಾನ್ಸಸ್ ಇರ್ತದೆ, ಅವಾಗ ನಾವು ಹೇಗೆ ಎಚ್ಚರ ವಹಿಸಬೇಕಾಗ್ತದೆ? ಸೊ ಮಕ್ಕಳಿಗೆ ಬಿದ್ದು ಕಣ್ಣಿಗೆ ಏಟಾಗೋದಕ್ಕಿಂತ ಕೆಲವು ಆಟ ಸಾಮಾನುಗಳಿಂದ ಏಟಾಗೋದು ತುಂಬಾ ಜಾಸ್ತಿ. ಸೊ ಈ ಬೋ ಅಂಡ್ ಆರೋ ನಾವೇನ್ ಹೇಳ್ತೀವಿ, ಬಿಳ್ಳು ಬಾಣ ಅಂತ ಹೇಳ್ತೀವಲ್ಲ, ಅದು ಕೆಲವೊಂದ್ಸಲಿ ಅದು ತುಂಬಾ ಚೂಪಿರುತ್ತೆ. ಅದು ಮಕ್ಕಳು ಆಟ ಆಡ್ಬೇಕಾದ್ರೆ ಹೀಗೆ ಯಾರೋ ಬಿಡ್ತಾರೆ, ಅಲ್ಲಿ ಎದುರುಗಡೆ ಇರೋ ಮಗುಗೆ ಕಣ್ಣಿಗೆ ಹೋಗಿ ತಗ್ಲತ್ತೆ, ಆ ತರ ತುಂಬಾ ಕಾಮನ್ ಆಗಿ ನಾವು ನೋಡ್ತೀವಿ. ಮತ್ತೆ ಇನ್ನೊಂದ್ ಏನಂದ್ರೆ, ಪೆನ್ಸಿಲ್ ಅಥವಾ ಪೆನ್ ಇಂದು ಕ್ಯಾಪ್ ಇಲ್ಲದೆ ಶಾರ್ಪ್ ಎಜ್ ಇರುತ್ತಲ್ಲ, ಅದು ಆಟ ಆಡ್ಬೇಕಾದ್ರೆ ಹೋಗಿ ಕಣ್ಣಿಗೆ ಚುಚ್ಚಬಹುದು. ಮತ್ತೆ ದೀಪಾವಳಿ ಸಮಯ ಬಂತಂದ್ರೆ ದೀಪ ಪಟಾಕಿಗಳಿಂದ ತುಂಬಾ ಜಾಸ್ತಿ ಮಕ್ಕಳಿಗೆ ಏಟಾಗುತ್ತೆ. ಅದು ಮೋಸ್ಟ್ ಆಫ್ ದ ಟೈಮ್ ಮಕ್ಕಳು ಅವರು ಹೊಡಿತಾ ಇರಲ್ಲ, ಯಾರು ಬೇರೆಯವ್ರು ಹೊಡಿತಾ ಇರ್ಬೇಕಾದ್ರೆ ಮಕ್ಕಳ ಅಕ್ಕಪಕ್ಕ ಇರೋ ಮಕ್ಕಳ ಕಣ್ಣಿಗೆ ಬಿದ್ದು ಅದು ಏಟಾಗ್ಬೋದು. ಮತ್ತೆ ಈ ತರ ಪಟಾಕಿ ಆಗ್ಲಿ ಅಥವಾ ಬೇರೆ ಯಾವ್ದಾನ ಕಾರಣದಿಂದ ಕಣ್ಣಿಗೆ ಒಂದ್ಸಲಿ ಏಟಾದ್ರೆ ಅದು ಮತ್ತೆ ಅದು ಇನ್ನೊಂದ್ ಕಣ್ಣು ನಾರ್ಮಲ್ ಆಗಿ ಆಗೋದು ತುಂಬಾ ಕಮ್ಮಿ ಚಾನ್ಸಸ್. ಯಾಕಂದ್ರೆ ಒಂದ್ಸಲಿ ಕಣ್ಣಿಗೆ ಏಟಾದ್ರೆ ಅದು ಅದಾಗೆ ಅದು ಸರಿ ಹೋಗೋಕೆ ಚಾನ್ಸಸ್ ತುಂಬಾ ಕಮ್ಮಿ, ಅದು ಹಾಗೇನೆ ಕಲೆ ಅಥವಾ ಸ್ಕಾರ್ ಎಲ್ಲ ಉಳ್ಕೊಂಡ್ಬಿಡತ್ತೆ. ಸೊ ಆದ್ರಿಂದ ನಾವು ತುಂಬಾ ಎಚ್ಚರ ವಹಿಸ್ಬೇಕು. ಮತ್ತೆ ಮಕ್ಕಳು ಏನು ಶಾರ್ಪ್ ಐಟಮ್ಸ್ ನಲ್ಲಿ ಆಟ ಆಡಬಾರ್ದು, ಅವ್ರ ಆಟ ಆಡೋ ಸಾಮಾನುಗಳಲ್ಲಿ ಅದು ಚೂಪಾಗಿ ಎಜ್ಜಸ್ ಇರಬಾರ್ದು. ಸೊ ಅದು ತುಂಬಾ ಕೇರ್ ತಗೋಬೇಕು. ಸೊ ಬೇಸಿಕ್ಲಿ ಪೆನ್ಸಿಲ್ ಪೆನ್ ಇನ್ ಎಜ್ ಟಿಪ್ ಅಥವಾ ಈ ಬಿಲ್ಲು ಬಾಣ ಅಥವಾ ಕೆಲಸಲ್ಲಿ ನಾವು ಕ್ಯಾಟಪಲ್ಟ್ ಅಂತ ಹೇಳ್ತೀವಿ, ಕಲ್ಲು ಎಸೆಯೋದಕ್ಕೆ ಒಂದು ಆಟ ಸಾಮಾನು ಸಿಗುತ್ತೆ. ಸೊ ಆ ಥರದ್ದೆಲ್ಲ ಇಂದ ಆಗ್ಬೋದು. ಇಲ್ಲ ಗೌರಿ ಆಟ ಆಡ್ಬೇಕಾದ್ರೆ ಕಲ್ಲು ಎಸಿತಾರೆ, ಸೊ ಆ ಕಲ್ಲು ಹೋಗಿ ಕಣ್ಣಿಗೆ ಬೀಳ್ಬೋದು. ಸೊ ಆ ಥರ ಎಲ್ಲ ಸ್ವಲ್ಪ ಎಚ್ಚರ ವಹಿಸ್ಬೇಕು. ಮತ್ತು ನಾವು ಪೋಷಕರು ಕೂಡ ಮಕ್ಕಳಿಗೆ ಹೇಳಬೇಕು ಈ ಥರ ಕಣ್ಣಿಗೆ ಏಟಾಗ್ಬೋದು, ಸೊ ಹುಷಾರಾಗಿರಿ ಹುಷಾರಾಗಿರಿ ಅಂತ ಹೇಳ್ಬೇಕು ಹೇಳ್ಬೇಕಾಗುತ್ತೆ. ಹಾಗೆ ಡಾಕ್ಟರ್, ನಾವು ಈಗ ಅಷ್ಟೇ ಒಂದು ಕಣ್ಣಿನ ಪೊರೆಯ ಬಗ್ಗೆ ಮಾತಾಡಿದ್ವಿ. ಸಪೋಸ್ ಈಗ ಪೊರೆ ಆಪರೇಷನ್ ಆದ ನಂತರ ಏನು ಲೆನ್ಸ್ ಹಾಕ್ತಾರಾ ಕಣ್ಣಿಗೆ? ಸೊ ದೊಡ್ಡವರಲ್ಲಿ ಯೂಶಲಿ ಪೊರೆ ಆಪರೇಷನ್ ಆದ ತಕ್ಷಣ ಲೆನ್ಸ್ ಹಾಕ್ತಾರೆ, ಆದ್ರೆ ಮಕ್ಕಳಲ್ಲಿ ತುಂಬಾ ಚಿಕ್ಕ ಮಕ್ಕಳು, ಈಗ 2 ವರ್ಷ 1 ವರ್ಷ ಕಮ್ಮಿ ಮಕ್ಕಳಲ್ಲಿ ಕಣ್ಣಿನ ಬೆಳವಣಿಗೆ ಪೂರ್ತಿ ಆಗಿಲ್ದೇ ಇರೋ ಕಾರಣದಿಂದ ನಾವು ಒಳಗಡೆ ಲೆನ್ಸ್ ಹಾಕ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಮ್ಗೆ ಲೆನ್ಸ್ ಬರೋದು ಅದು ಒಂದೇ ಸೈಜ್ ಅದು, ಆದ್ರೆ ಆ ಸೈಜ್ ಮಕ್ಕಳಿಗೆ ಕೆಲವೊಮ್ಮೆ ಸೂಟ್ ಆಗೋದಿಲ್ಲ. ಸೊ ಅವಾಗ ನಾವು ಹೊರಗಡೆಯಿಂದ ಲೆನ್ಸ್ ಹಾಕೋದಿಲ್ಲ, ಆದ್ರೆ ಆಚೆ ಕಡೆಯಿಂದ ಕನ್ನಡಕದ ನಂಬರ್ ಕೊಡ್ತೀವಿ. ಆಮೇಲೆ ಸ್ವಲ್ಪ ಮಗು ದೊಡ್ಡದಾದ್ಮೇಲೆ ಒಂದು 2-3 ವರ್ಷ ಆದ ನಂತರ ನಾವು ಆಮೇಲೆ ಇನ್ನೊಂದ್ಸಲಿ ಆಪರೇಷನ್ ಮಾಡಿ ಲೆನ್ಸ್ ಹಾಕ್ಬೋದು ಕಣ್ಣೊಳಗೆ. ಸ್ವಲ್ಪ ದೊಡ್ಡ ಮಕ್ಕಳಾದ್ರೆ ಅವಾಗಲೇ ಒಂದೇ ಸಲಿನೇ ಪೊರೆ ಆಪರೇಷನ್ ಮಾಡಿ ಆಮೇಲೆ ಲೆನ್ಸ್ ಹಾಕ್ಬಿಡ್ಬೋದು. ಬಟ್ ಲೆನ್ಸ್ ಎಲ್ಲ ಹಾಕದ ಮೇಲೆ ಕೂಡ ನಾವು ಮಕ್ಕಳಿಗೆ ಮೋಸ್ಟ್ಲಿ ಕನ್ನಡಕದ ನಂಬರ್ ಇದ್ದೇ ಇರುತ್ತೆ. ಯಾಕಂದ್ರೆ ನಾವು ದೇವ್ರು ಕೊಟ್ಟಿರೋ ಲೆನ್ಸ್ ಅಲ್ಲಿ ನಾವು ದೂರದ್ದು ನೋಡ್ಬೋದು ಹತ್ರದ್ದು ನೋಡ್ಬೋದು, ಆದ್ರೆ ನಾವು ಆರ್ಟಿಫಿಷಿಯಲ್ ಲೆನ್ಸ್ ಏನ್ ಹಾಕ್ತಿವಿ ಅದ್ರೊಳಗೆ ದೂರದ್ ಮಾತ್ರ ಕಾಣುತ್ತೆ ಹತ್ರದ್ ಕಾಣೋದಿಲ್ಲ, ಅದಕ್ಕೆ ಹತ್ರ ಕನ್ನಡಕ ಬೇಕಾಗುತ್ತೆ. ಸೊ ಆಪರೇಷನ್ ಲೆನ್ಸ್ ಹಾಕಿರೋ ಮಕ್ಕಳಿಗೆ ಅಟ್ಲೀಸ್ಟ್ ಹತ್ರದ ಕನ್ನಡಕ ಬೇಕೇ ಬೇಕಾಗತ್ತೆ, ಅಂತ ಕೆಲವೊಂದ್ಸಲಿ ದೂರದ ಕನ್ನಡಕ ಕೂಡ ಬೇಕಾಗಬಹುದು. ಸೊ ಕನ್ನಡಕ ಪೊರೆ ಆಪರೇಷನ್ ಆದ್ಮೇಲೆ ಕನ್ನಡಕ ಹಾಕ್ಬೇಕಾಗತ್ತೆ. ಆಪರೇಷನ್ ಆದ ನಂತರ ಕನ್ನಡಕ ಹಾಕ್ಬೇಕು, ಲೆನ್ಸ್ ಒಳಗಡೆ ಇರ್ಲಿ ಇಲ್ಲದೆ ಇರ್ಲಿ ಹಾಕ್ಬೇಕಾಗತ್ತೆ. ಅದನ್ನು ನೋಡ್ಬೇಕು, ಮಗು ದೊಡ್ಡಾಗ್ತಾ ಆಗ್ತಾ ಮೇ ಬಿ ಕನ್ನಡಕ ಬೇಕಾಗೋದಿಲ್ಲ, ದೂರಕ್ಕೆ ಹತ್ರಕ್ಕಂತೂ ಬೇಕಾಗೇ ಆಗತ್ತೆ. ಬಟ್ ಕೆಲವೊಂದ್ ಮಕ್ಕಳಲ್ಲಿ ಯಾವಾಗ್ಲೂ ಕನ್ನಡಕ ಹಾಕ್ಬೇಕಾಗಬಹುದು. ಹಾಗೆ ಡಾಕ್ಟರ್, ನಿಮ್ಮ ಆಸ್ಪತ್ರೆಯಲ್ಲಿ ಇದು ಕಣ್ಣಿನ ಮಕ್ಕಳಲ್ಲಿ ಕಂಡು ಬರುವಂತಹ ಕಣ್ಣಿನ ಸಮಸ್ಯೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಫೆಸಿಲಿಟೀಸ್ ಗಳಿವೆ?
ಸೊ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಆಫ್ಥಲ್ಮಾಲಜಿ ಡಿಪಾರ್ಟ್ಮೆಂಟ್ ಇವಾಗ ಹಲವಾರು ದಶಕಗಳಿಂದ ಮಕ್ಕಳ ಕಣ್ಣಿನ ಚಿಕಿತ್ಸೆಯನ್ನು ನೀಡ್ತಾ ಇದೆ. ಇಲ್ಲಿ ಶಸ್ತ್ರಚಿಕಿತ್ಸೆ ಕೂಡ ಇದೆ, ಮತ್ತೆ ಓ ಪಿ ಡಿ ಸರ್ವಿಸಸ್ ಕೂಡ ಇದೆ. ಮತ್ತೆ ಇವಾಗ ನಾವು ಸ್ಪೆಷಲ್ ಆಗಿ ಮಕ್ಕಳಿಗೆ ಅಂತಾನೆ ಸ್ಪೆಷಾಲಿಟಿ ಕ್ಲಿನಿಕ್ ಒಂದು ತೆಗೆದಿದ್ದೀವಿ. ಇದು ನಾವು ಸ್ಯಾಟರ್ಡೇಸ್ ಮಧ್ಯಾಹ್ನ 1:30-4 ಟೈಮ್ನಲ್ಲಿ ಇದಿರುತ್ತೆ. ಸೊ ದಟ್ ಮಕ್ಕಳಿಗೂ ಸ್ಕೂಲ್ಗೆ ರಜಾ ಇರುತ್ತೆ, ಮತ್ತೆ ಪೇರೆಂಟ್ಸ್ ಕೂಡ ಸ್ಯಾಟರ್ಡೇ ಯೂಶಲಿ ವರ್ಕಿಂಗ್ ಆಫ್ ಅಥವಾ ಹಾಫ್ ಡೇ ಇರುತ್ತೆ. ಸೊ ಅವ್ರಿಗೆ ಕೂಡ ಬರಲಿಕ್ಕೆ ಸುಲಭವಾಗಲಿ ಅಂತ ನಾವು ಈ ಸ್ಪೆಷಾಲಿಟಿ ಕ್ಲಿನಿಕ್ ಅನ್ನು ಓಪನ್ ಮಾಡಿದ್ವಿ. ಸೊ ಇದರಲ್ಲಿ ಮಕ್ಕಳಲ್ಲಿ ಕಂಡುಬರುವ ಸಾಮಾನ್ಯವಾದ ಕಣ್ಣಿನ ತೊಂದರೆಗಳಿಗೆ ಚಿಕಿತ್ಸೆ ನೀಡಲಾಗುತ್ತದೆ, ಅಂದರೆ ಕನ್ನಡಕದ ಅಗತ್ಯ ಇದೆಯೋ ಇಲ್ವೋ, ಮತ್ತು ಮೆಳ್ಳೆಗಣ್ಣಿನ ಪರೀಕ್ಷೆ, ಮತ್ತು ಅದಕ್ಕೆ ಏನಾದರೂ ಬೇಕಾದರೆ ಅವಾಗ ಟ್ರೀಟ್ಮೆಂಟ್ ಅದರದ್ದು, ಮತ್ತು ಮಂಜುಗಣ್ಣು ಅಥವಾ ನಾವು ಆಂಬ್ಲಯೋಪಿಯಾ ಅಂತ ಏನು ಹೇಳ್ತೀವಿ ಅದಕ್ಕೆ ಪ್ಯಾಚಿಂಗ್ ಥೆರಪಿ ಇದೆಲ್ಲ ಮಾಡ್ತೀವಿ. ಇದಲ್ಲದೆ ನಮ್ಮದು ಬೇರೆ ಸ್ಪೆಷಲಿಸ್ಟ್ ಅಂದರೆ ಪರದೆ ಡಾಕ್ಟರ್ ಸ್ಪೆಷಲಿಸ್ಟ್ ಕೂಡ ಇರ್ತಾರೆ, ಮತ್ತು ಕರಿಗುಡ್ಡೆ ಸ್ಪೆಷಲಿಸ್ಟ್, ಇವ್ರು ಆ ತೊಂದರೆಗಳಿದ್ರೂ ಕೂಡ ಅದಕ್ಕೂ ಅಲ್ಲೇ ಟ್ರೀಟ್ಮೆಂಟ್ ಕೊಡ್ತೀವಿ ನಾವು. ಇದಲ್ಲದೆ ಆಪರೇಷನ್ ಬೇಕಾಗತ್ತೆ ಅಂತ ಏನಾದರೂ ಇದ್ರೆ ನಮ್ದು ಆಪರೇಷನ್ ಥಿಯೇಟರ್ ಕೂಡ ಉಂಟು. ಸೊ ಅಲ್ಲಿ ಮಕ್ಕಳದ ಪೊರೆ ಆಪರೇಷನ್ ಆಗಲಿ ಅಥವಾ ಮೆಳ್ಳೆಗಣ್ಣಿನ ಆಪರೇಷನ್ ಆಗಲಿ ಇದೆಲ್ಲ ಕೂಡ ಅಲ್ಲಿ ನಾವು ಮಾಡ್ತೀವಿ. ಸೊ ಒಂದು ಎಲ್ಲ ಸ್ಪೆಷಲಿಸ್ಟ್ ಡಾಕ್ಟರ್ಸು ಒಟ್ಟಿಗೆ ಸೇರಿ ಪೂರ್ತಿ ಕಣ್ಣಿಗೆ ಮಕ್ಕಳನ್ನ ಕಣ್ಣಿಗೆ ಒಂಥರ ಹೊಲಿಸ್ಟಿಕ್ ಅಪ್ರೋಚ್ ಅಲ್ಲಿ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಓಕೆ, ಹಾಗೆ ಡಾಕ್ಟರ್, ಇನ್ನು ಕೊನೆಯದಾಗಿ ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ವೀಕ್ಷಕರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಸೊ ಮಕ್ಕಳು ಅವರಾಗೆ ಅವರು ನನ್ನ ಕಣ್ಣಲ್ಲಿ ತೊಂದರೆ ಇದೆ ಅಂತ ಹೇಳ್ಕೊಳ್ಳೋದು ತುಂಬ ಕಮ್ಮಿ. ನಾವು ಅವ್ರ ಪೋಷಕರಾಗಿ ನಮ್ಮ ರೆಸ್ಪಾನ್ಸಿಬಿಲಿಟಿ ಅವರಲ್ಲಿ ಏನು ಕಣ್ಣಲ್ಲಿ ಏನಾದರೂ ತೊಂದರೆ ಇದೆಯಾ ಅಂತ ನಾವು ಗುರುತಿಸಬೇಕು. ಆಮೇಲೆ ಗುರುತಿಸಿದ ತಕ್ಷಣ ಅದಕ್ಕೆ ತಕ್ಷಣ ನಾವು ಚಿಕಿತ್ಸೆಯನ್ನು ಪಡಿಬೇಕು. ಯಾಕಂದರೆ ದೊಡ್ಡವರಲ್ಲಿ ಸ್ವಲ್ಪ ತಡವಾದ್ರೂ ಏನು ತೊಂದರೆ ಆಗೋದಿಲ್ಲ, ಆದರೆ ಮಕ್ಕಳು ಬೆಳೆಯುವ ವಯಸ್ಸು ಮತ್ತು ಕಣ್ಣಿನ ಡೆವಲಪ್ಮೆಂಟ್ ಆಗ್ತಾ ಇರೋ ವಯಸ್ಸು. ಸೊ ಈ ಟೈಮಲ್ಲಿ ನೆಗ್ಲೆಕ್ಟ್ ಮಾಡಬಾರ್ದು, ಏನಾದರೂ ತೊಂದರೆ ಇದ್ರೆ ತಕ್ಷಣ ಬಂದು ತೋರಿಸ್ಬೇಕು. ಆಮೇಲೆ ಕಣ್ಣಿಗೆ ನಾವೇನು ಹೇಳ್ತೀವ ಅಂದರೆ ಕನ್ನಡಕ ಬೇಕು ಅಥವಾ ಆಪರೇಷನ್ ಮಾಡಬೇಕು ಅಂದರೆ ಹೆದರಬಾರ್ದು. ಅದು ಯೂಶಲಿ ನಾವೇನು ಹೇಳ್ತೀವೋ ಮಗುಗೆ ಹಾನಿ ಆಗಬೇಕು ಅಂತ ನಾವೇನು ಮಾಡೋದಿಲ್ಲ. ಮತ್ತು ಕನ್ನಡಕ ಹಾಕೋದು ಕೆಟ್ಟ ಅಭ್ಯಾಸ ಏನಲ್ಲ, ಅದರಿಂದ ತೊಂದರೆ ಆಗುತ್ತೆ ಆ ಥರ ಏನೂ ಇಲ್ಲ. ಸೊ ಇವಾಗ ಹಲವಾರು ಜನ ಕನ್ನಡಕ ಹಾಕ್ಕೊಳ್ತಾರೆ, ಅದರಿಂದ ಮಗು ದಿನ ಚಟುವಟಿಕೆಗೆ ಏನೂ ಅಡ್ಡಿ ಆಗೋದಿಲ್ಲ. ಸೊ ಅದಕ್ಕೆ ನೀವು ಹೆದರಬಾರ್ದು, ಕನ್ನಡಕ ಹಾಕೋದ್ರಲ್ಲಿ ತಪ್ಪೇನಿಲ್ಲ ಅನ್ನೋದು ನಾನು ಹೇಳೋಕ್ಕೆ ಬಯಸ್ತೀನಿ ಮಕ್ಕಳು. ಓಕೆ, ಹಾಗೆ ಡಾಕ್ಟರ್, ಕಾರ್ಯಕ್ರಮದ ಮೂಲಕ ಒಂದೊಳ್ಳೆ ಮಾಹಿತಿಯನ್ನು ವೀಕ್ಷಕರಿಗೆ ನೀವು ನೀಡಿದ್ರದಕ್ಕೆ ನಿಮಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ ನೋಡಿದ್ರಲ್ಲ, ಇವತ್ತಿನ ಸಂಚಿಕೆಯಲ್ಲಿ ಮಕ್ಕಳಲ್ಲಿ ಕಂಡು ಬರುವಂತಹ ಕಣ್ಣಿನ ಸಮಸ್ಯೆಗಳ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನ ಡಾಕ್ಟರ್ ಪ್ರಿಯಾಂಕಾ ಮೇಡಮ್ ನಮಗೆ ನಿಮಗೆ ನೀಡಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಉತ್ತಮ ಮಾಹಿತಿಯನ್ನ ನೀಡಿದ್ರಕ್ಕೆ ಅವರು ಕೂಡ ಧನ್ಯವಾದಗಳನ್ನ ತಿಳಿಸುತ್ತಾ ಇಂದಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಹಾಗೆ ಇವತ್ತಿನ ಕಾರ್ಯಕ್ರಮ ನಾಳೆ ಮರುಪ್ರಸಾರ ನಾಳೆ ಸಂಜೆ 5 ಗಂಟೆಗೆ ಇರ್ತದೆ, ಮತ್ತು ಪುನಃ ಕೂಡ ನೀವು ನೋಡಬಹುದು. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿವರ್ಲ್ಡ್ 24/7.